ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಕೃಪೆಯಿಂದ, ಯೇಸು ಕ್ರಿಸ್ತರ ಕರುಣೆಯಿಂದ ನಾವು ಇದುವರೆಗೂ ಸತ್ಯವಾಕ್ಯಗಳನ್ನ ಕೇಳಿ ನಮ್ಮನ್ನು ಇನ್ನೂ ಹೆಚ್ಚಾಗಿ ಬೆಳವಣಿಗೆಗೋಸ್ಕರ ಸಹೋದರಾದಂತ ರಜಲ್ ಬ್ರದರ್ ಬರೆದಂತ 6ನೇ ವಾಲ್ಯೂಮ್ ಸ್ಟಡಿಯನ್ನು ಕೂಡ ನಾವು ಹಿಂದಿನಂತೆ ಮಾಡ್ತಾ ಬರ್ತಾ ಇದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಾಗಿರ್ಬೇಕಾದ್ರೆ ನಾವು ನೂತನ ಸೃಷ್ಟಿಯ ಕರೆ, ನಾವು ಆ ಭಾಗನ ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ನಾವು 8ನೇ ಪುಟದಿಂದ ನಾವು ಓದಬೇಕಾಗಿತ್ತು, ನಾವು ಅಧ್ಯಯನ ಮಾಡಬೇಕಾಗಿತ್ತು. ಎಲ್ರಿಗೂ ಗೊತ್ತಾ? 73 73ನೇ ಪೇಜ್ ನಂಬರ್ 73 ಇದು ನಾವು ಸ್ಟಡಿ ಮಾಡ್ಬೇಕಾಯ್ತು. ಅದೇ ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಪೇಜ್ ನಂಬರ್ 134 134ನೇ ಪೇಜ್, ಅದರಲ್ಲಿ 4ನೇ ಪ್ಯಾರಾ ನಾವು ಇವತ್ತು ಅಧ್ಯಯನ ಮಾಡುವಂತವರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆಗಿರ್ಬೇಕಾದ್ರೆ ಕಳೆದ ದಿನದಲ್ಲೂ ಕೂಡ ನಾವು ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಇವತ್ತಿನ ವಾಲ್ಯೂಮ್ ಸ್ಟಡಿನ ನಾವು ಅಧ್ಯಯನ ಮಾಡುವಂತವರಾಗಿರೋಣ. ಮೊದಲನೇದಾಗಿ ಪೇಜ್ ನಂಬರ್ 73 ಮೊದಲನೇ ಪ್ಯಾರನ ಸಹೋದರಿಯಾದಂತ ಸಿಂಧು ಸಿಸ್ಟರ್ ಓದ್ಬೇಕಾ ಕೇಳ್ಕೊಂತೇನೆ. ಓಕೆ ಬ್ರದರ್. ಬ್ರದರ್ ಕೆಲವರು ಅಂತ ಇಲ್ಲ 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 ವ್ಯತ್ಯಾಸ ಉಳ್ಳ ಓಕೆ ವ್ಯತ್ಯಾಸವುಳ್ಳ ಪ್ರಕೃತಿ ಭಾವದ ಸಲುವಾಗಿ ಈ ಪೂರ್ಣ ಪ್ರತಿಷ್ಠೆಯ ಸಂಬಂಧದಲ್ಲಿ ವಿವಿಧ ರೀತಿಯ ಅನುಭವಗಳು ಅವಶ್ಯಕವಾಗಿ ಇರುತ್ತವೆ. ಕೆಲವರು ಕರ್ತನಿಗೆ ಸಂಪೂರ್ಣವಾಗಿ ಶರಣಾಗುವುದು, ಪ್ರತ್ಯಕ್ಷವುಳ್ಳ ಆಯ್ದ ಸಭೆಯ ಸದಸ್ಯರಾಗಿ ಆತನ ವಿಶೇಷ ಪಾಲನೆಯ ಅನುಭವವನ್ನು ಗ್ರಹಿಸುವುದು, ಇವುಗಳು ಕೇವಲ ತೃಪ್ತಿಕರ ಸಮಾಧಾನವನ್ನು ಉದಯ ವಿಶ್ರಾಂತಿಯನ್ನು ಒದಗಿಸುತ್ತವೆ. ಆದರೆ ಉತ್ಸಾಹದ ಸ್ವಭಾವವುಳ್ಳವರಿಗೆ ಇವು ಉಕ್ಕೇರುವ ಸಂತೋಷ, ಮೆಚ್ಚುಗೆ ಮತ್ತು ನಲಿವನ್ನುಂಟು ಮಾಡುತ್ತದೆ. ನಾವು ಈ ವ್ಯತ್ಯಾಸವುಳ್ಳ ಪ್ರಾಕೃತ ಸ್ವಭಾವಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನಮ್ಮ ಅನುಭವಕ್ಕಿಂತ ಬೇರೆಯಾದ ಅನುಭವವುಳ್ಳವರ ಬಗ್ಗೆ ಸಹಾನುಭೂತಿಯುಳ್ಳವರಾಗಿರಬೇಕು. ಇಂತಹ ವ್ಯತ್ಯಾಸಗಳು ಅಪೋಸ್ತಲರಲ್ಲಿಯೂ ಇದ್ದುವೆಂದು ನೆನಪು ಮಾಡಿಕೊಳ್ಳಬೇಕು. ಅವರಲ್ಲಿ ಕೆಲವರು, ವಿಶೇಷವಾಗಿ ಪೇತ್ರ, ಯಾಕೋಬ ಮತ್ತು ಯೋಹಾನರು, ಪಂಚಶತಮಾನದ ಅನುಭವಗಳನ್ನುಳ್ಳಗೊಂಡಂತೆ ತಮ್ಮ ಇತರ ಎಲ್ಲಾ ಅನುಭವಗಳಲ್ಲಿ ಇತರರಿಗಿಂತ ಹೆಚ್ಚಾಗಿ ಸಿದ್ಧಪಡಿಸಿರುವವರಾಗಿದ್ದರು. ಸಮೃದ್ಧಿ ಮತ್ತು ಉಲ್ಲಾಸಭರಿತ ಪ್ರವೃತ್ತಿಯುಳ್ಳ ಸಹೋದರರು ಅಪೋಸ್ತಲರು ತಮ್ಮ ಅಧೀನದಲ್ಲಿ ಇರಿಸಿಕೊಂಡಂತ ಸಂಯಮನ್ನು ಕಲಿತುಕೊಳ್ಳಲಿ. ನಿಜವಾಗಿ ಹೆಚ್ಚಿನ ಮಟ್ಟಿಗೆ ನಿರುತ್ಸಾಹ ಮತ್ತು ನೀರಸ ಸ್ವಭಾವದ ಸಹೋದರರು ತಮ್ಮನ್ನು ಅಂಧಕಾರದೊಳಗಿಂದ ಈ ಭವ್ಯವಾದ ಬೆಳಕಿಗೆ ಕರೆದಾತನ ಹೆಚ್ಚಾದ ಮೆಚ್ಚುಗೆಗೆ ಪಾತ್ರರಾಗುವಂತೆ ಬಯಸಿ ಪ್ರಾರ್ಥಿಸಲಿ. ಕರ್ತನ ಅತ್ಯಂತ ಪ್ರಿಯರಾಗಿದ್ದ ಯಾಕೋಬ ಯೋಹಾರನನ್ನು ಅವರ ಉತ್ಸಾಹ ಮತ್ತು ಉರುಪಿನ ಕಾರಣ ಗುಡುಗಿನ ಮರಿಗಳು ಎಂದು ಕರೆದಿರುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕನಿಷ್ಠ ಒಂದು ಸಂದರ್ಭದಲ್ಲಾದರೂ ಇದು ನಮ್ಮ ತಿದ್ದುವಿಕೆ ನಮ್ಮ ಎಚ್ಚರಿಕೆಗೆ ಅವಶ್ಯವಾಗಿದ್ದು ಅವರು ಎಂತಹ ಆತ್ಮವನ್ನು ಹೊಂದಿದ್ದಾರೆ ಎಂದು ನೆನಪು ಮಾಡತಕ್ಕದ್ದು. ಲೂಕ 9:54-55. ಮತ್ತೊಂದೆಡೆ ಇನ್ನೊಬ್ಬ ಉತ್ಸಾಹಿತನು ಕರ್ತನ ಅತ್ಯಂತ ಪ್ರೀತಿಪಾತ್ರ ಶಿಷ್ಯನು ಆದ ಅಪೋಸ್ತಲ ಪೇತ್ರನು ಮೆಸ್ಸಿಯನ ಬಗ್ಗೆ ಮಾಡಿದ ತಡವಿಲ್ಲದ ಹರಕೆಯ ಸಲುವಾಗಿ ಆಶೀರ್ವದಿಸಲ್ಪಟ್ಟನು. ಯೋಹಾನ 21:15-19. ಆದರೆ ಮತ್ತೊಂದು ಸಂದರ್ಭದಲ್ಲಿ ಉತ್ಸಾಹದ ತಪ್ಪಾದ ಮಾರ್ಗದರ್ಶನದ ನಿಮಿತ್ತ ಎದುರಾಳಿ ಎಂದು ದೂಷಿಸಲ್ಪಟ್ಟನು. ಪರಂತು ಕರ್ತನು ಈ 3 ಮಂದಿಯ ಉತ್ಸಾಹ ಭಾವೋತ್ಪಾದಕನಾದ ಸ್ವಭಾವಗಳಿಗೆ ವಿಶಿಷ್ಟವಾದ ರೀತಿಯ ತನ್ನ ಮೆಚ್ಚುಗೆಯನ್ನು ತೋರಿಸಿದ್ದಾರೆ. ಅವರನ್ನು ತನ್ನ ಪರಮಾತ್ಮರುಗಳನ್ನಾಗಿ ಆಯ್ದುಕೊಂಡಿದ್ದಾರೆ. ಇವರುಗಳನ್ನು ಮಾತ್ರ ತನ್ನ ಪ್ರಕಾಶವುಳ್ಳ ರೂಪವನ್ನು ತೋರಿಸಿದ ಬೆಟ್ಟಕ್ಕೆ ಹಾಗೂ ಯಾಯಿರಿನೆಂಬ ಸಭಾ ಮಂದಿರದ ಅಧಿಕಾರಿಯ ಮಗಳನ್ನು ಸತ್ತವರೊಳಗಿಂದ ಎಬ್ಬಿಸಲು ಆಕೆ ಸತ್ತು ಮಲಗಿದ್ದ ಕೋಣೆಯೊಳಕ್ಕೆ ಕೊಂಡೊಯ್ಯುತ್ತಾರೆ. ಈ 3ರು ಆ ಕಡೆ ರಾತ್ರಿಯಲ್ಲಿ ಗೆಸ್ತೆಮನೆ ತೋಟದಲ್ಲಿ ಉಳಿದವರಿಗಿಂತ ಯೇಸುವಿನ ಹೆಚ್ಚು ಸಮೀಪದಲ್ಲಿದ್ದರು. ಇವುಗಳಿಂದ ನಮಗೆ ದೊರೆಯುವ ಪಾಠವೇನೆಂದರೆ, ಉತ್ಸಾಹ ಕರ್ತನಿಗೆ ಪ್ರಿಯವಾಗಿದೆ ಅಂದರೆ ಅದು ಆತನ ಸಮೀಪವಾಗಿರುವುದು. ಆದರೆ ಅದು ಸದಾ ಶಿರಸ್ತಾನದಾತನಿಗೆ ಪೂಜ್ಯ ಭಾವನೆ ಉಳ್ಳವರಾಗಿರಬೇಕು ಮತ್ತು ಆತನ ಮಾತು ಮತ್ತು ಆತ್ಮನ ಮಾರ್ಗದರ್ಶನ ಹೊಂದಿರಬೇಕು. ಥ್ಯಾಂಕ್ ಯು ಸರ್.
ನೋಡ್ಬೇಕಾದ್ರೆ ಸಹೋದರ ಮತ್ತು ಸಹೋದರರೇ, ನಾವು ನೂತನ ಸೃಷ್ಟಿ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಹಲವಾರು ಬದಲಾವಣೆಗಳು, ವಿಶೇಷವಾದಂತ ಒಂದು ನಡವಳಿಕೆಗಳನ್ನ ನಮ್ಮಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಆಗಿರ್ಬೇಕಾದ್ರೆ ಹಲವಾರು ಬದಲಾವಣೆಗಳು ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಎಷ್ಟೊಂದು ಉದಾಹರಣೆಗಳನ್ನ ನಮ್ಗೆ ದೇವ್ರ ವಾಕ್ಯದಲ್ಲಿ ಎಷ್ಟೊಂದು ಫಲಭರಿತವಾದಂತ ಒಂದು ನಮ್ಗೆ ಸಮೃದ್ಧಿಯಾದಂತ ಜ್ಞಾನ ವಿವೇಕವನ್ನ ದೇವರು ನಮ್ಗೆ ನೂತನ ಸೃಷ್ಟಿ ಮಾಡೋದಕ್ಕೋಸ್ಕರ ಇವೆಲ್ಲ ಅಂಶಗಳನ್ನ ನಮಗ್ ಕೊಟ್ಟಿದ್ದಾರೆ. ಅದೇ ತರ ನೋಡ್ಬೇಕಾದ್ರೆ ನಮ್ಮ ಹೃದಯ ಏನಾಗಿರ್ಬೇಕು ಅಂತಂದ್ರೆ ವಿಶ್ರಾಂತಿಯಾಗಿರ್ಬೇಕು. ಅಂತಂದ್ರೆ ಯಾವ ತರ ಅಂತಂದ್ರೆ ಒಂದೊಳ್ಳೆ ಸಮಾಧಾನಕರವಾಗಿರ್ಬೇಕು. ಎಲ್ರಿಗೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸಂತೈಸುವಂತ ಸಮಾಧಾನ ಅಂತಂದ್ರೆ ಯಾವ ತರ ಅಂತಂದ್ರೆ ಯಾರಿಗಾದ್ರೂ ಒಂದ್ ಒಳ್ಳೆ ರೀತಿ ಹೇಳುವಂತವರಾಗಿರ್ಬೇಕು. ನಮ್ಮ ಹೃದಯ ಹೇಗಿರ್ಬೇಕು ಅಂತಂದ್ರೆ ಉತ್ಸಾಹದಿಂದ ಸಂತೋಷವಾಗಿ ಎಲ್ಲ ದೇವರ ಕೆಲಸ ಮಾಡೋದ್ರಲ್ಲಿ ಮೆಚ್ಚುಗೆ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಅದೇ ರೀತಿ ಇವು ಪ್ಯಾರದಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹಲವಾರು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಅಪೊಸ್ತಲರು ಯಾರ್ಯಾರಿದ್ರು ಅಂತ ನಾವು ನೋಡ್ಬೇಕಾದ್ರೆ ನಾವು ಒಂದು ಗಮನ ಇಡ್ಬೇಕು. ನೋಡ್ಬೇಕಾದ್ರೆ ಫಸ್ಟ್ ಎಷ್ಟು ಜನ ಅಪೋಸ್ತಲರ್ಸ್ಗಳಿದ್ರು? 3 ಜನ. 12 ಜನ ಅಪೋಸ್ತಲರು. 12 ಜನರ ಅಪೋಸ್ತಲರ್ಸ್ಗಳು ಮಾಡ್ಕೊಂಡ್ರು. ಅದರಲ್ಲಿ ಯಾರನ್ನ ದೇವರು ಕೈ ಬಿಡಲ್ಪಟ್ರು? ಯೂದ. ಪಕ್ಕ ಯೂದನ್ ಕೈ ಬಿಡಲ್ಪಟ್ರಲ್ವಾ? ಇಸ್ಕರಿಯೋತ ಯೂದ. ಆದ್ರೆ ಈ 12 ಶಿಷ್ಯಂದಿರೆ 12 ಗೋತ್ರಗಳು ಅಂತ ಅನ್ಬಿಟ್ಟು ಕೂಡ ನಾವು ಟೈಪ್ ಮತ್ತೆ ಆಂಟಿ ಟೈಪ್ ಅಲ್ಲಿ ಕೂಡ ನಾವು ನೋಡ್ತೀವಿ ಕೆಲವೊಂದು ಪಾಠಗಳಲ್ಲಿ. ಅದೇ ತರಾನೇ ಈಗ 12 ಜನ ಆಗ್ಬೇಕಾ ಆಗ್ಬಾರ್ದಾ? ಆಗ್ಬೇಕು ಬ್ರದರ್. ಆಗಿರ್ಬೇಕಾದ್ರೆ ಕೈ ಬಿಡಲ್ಪಟ್ಟಂತ ಸ್ಥಳಕ್ಕೆ ಇನ್ನೊಬ್ಬ ವ್ಯಕ್ತಿ ಬರಬೇಕಾಗಿತ್ತು, ಹೌದಲ್ವಾ? ಆದ್ರೆ ಆ ವ್ಯಕ್ತಿ ಬರಕ್ಕಿಂತ ಮುಂಚಿತವಾಗಿ ಶಿಷ್ಯಂದಿರ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಮತ್ತೊಬ್ಬ ವ್ಯಕ್ತಿನ ಆರಿಸ್ಕೊಂತಾರೆ. ಯಾರದು? ಮತ್ತೀಯನು. ಮತ್ತೀಯನು. ಇದು ಸಿಚುವೇಶನ್ ಹೇಗ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಈ 12 ಜನ ಅಪೋಸ್ತಲರ್ಸ್ ಇರ್ಬೇಕಲ್ಲ ಅನ್ನೋ ಒಂದು ಅಂಶಕ್ಕೋಸ್ಕರ ಏನ್ ಮಾಡ್ತಾರೆ, ಪಂಚಶತಮ ದಿನದಲ್ಲಿ ಏನ್ ಮಾಡ್ತಾರೆ ಇವರೆಲ್ಲ ಅದೆಲ್ಲ ಆಚರಣೆ ವಿಧಾನಗಳನ್ನ ಮುಗಿದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರಿವ್ರುಗಳೇನೆ ಶಿಷ್ಯಂದ್ರಗಳೇನೆ ಏನ್ ಮಾಡ್ತಾರೆ, ಚೀಟು ಹಾಕಿ ಯಾರು ಬರ್ತಾರೆ ಅವ್ರನ್ನ 12ನೇ ಶಿಷ್ಯನಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಮಾಡ್ತಾರೆ. ಆದ್ರೆ ಇದು ದೇವ್ರ ಚಿತ್ತ ಆಗಿತ್ತಾ? ಇಲ್ಲ. ಆದ್ರೆ ಯಾರು ಬರ್ಬೇಕಾಗಿತ್ತು 12ನೇವರಾಗಿ ಶಿಷ್ಯಂದ್ರಾಗಿ? ಪೌಲನೇ ಬರ್ಬೇಕಾಗಿದ್ದು. ಏನಕ್ಕಂದ್ರೆ ಸೌಲನಾದಂತ ವ್ಯಕ್ತಿ ಪೌಲನಾಗಿ ಮಾರ್ಪಾಟಾಗಿ ಇಡೀ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಎಷ್ಟೋ ಹಲವಾರು ಪತ್ರಿಕೆಗಳನ್ನ ಅವ್ರು ಬರೆದ್ರು. ಅವರು ಕೂಡ ನೂತನ ಸೃಷ್ಟಿಗಳಿಗೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಹಳೆ ಸ್ವಭಾವಗಳೆಲ್ಲ ಇದೆಯಲ್ವಾ, ಹೌದಲ್ವಾ? ನಮ್ಮಲ್ಲಿರುವಂತ ಹಳೆ ಸ್ವಭಾವಗಳು ಅಂತ ನಾವು ನೋಡ್ಬೇಕಾದ್ರೆ ಎಷ್ಟೋ ವಿಚಾರಗಳೆಲ್ಲ ಇದೆ. ಆ ವಿಚಾರ ವಿನಿಮಯಗಳನ್ನೆಲ್ಲನು ಕೂಡ ನಾವು ತಿದ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಮ್ಮಲ್ಲಿ ನಾವು ಪ್ರಯತ್ನಿಸ್ಬೇಕು, ಹೌದಲ್ವಾ? ಅದೇ ರೀತಿ ಅಷ್ಟೊಂದು ಪಾಠಗಳನ್ನ ನಮಗೆ ವ್ಯಕ್ತಪಡಿಸ್ತಾರೆ. ವ್ಯಕ್ತಪಡಿಸಿ ನಮ್ಮನ್ನು ತಿದ್ಕೊಂಡು ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಹಲವಾರು ಒಂದು ಒಂದೊಳ್ಳೆ ಪತ್ರಿಕೆಗಳನ್ನೆಲ್ಲ ಕೊಟ್ರು ಅಪೊಸ್ತಲ ಪೌಲ್ಗಳು. ಅದೇ ರೀತಿ ನಾವು ನೋಡ್ಬೇಕಾದ್ರೆ ಇದರಲ್ಲೂ ಕೂಡ ಹೇಳ್ತಾರೆ ಏನಂತಂದ್ರೆ ವಿಶೇಷವಾದಂತ ಪತ್ರಿಕೆ ಯಾರು, ಯಾಕೋಬ ಮತ್ತು ಯೋಹಾನ, ಅವರಲ್ಲಿ 3 ಜನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪಂಚಶತಮ ದಿನದಂದು ಅವ್ರಿಗಾದಂತ ಒಂದು ಅನುಭವದ ಅಂತ ನಾವು ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ನೂತನ ಸೃಷ್ಟಿಗಳಿಗೆ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದೊಂದು ಅನುಭವಗಳು, ಒಂದೊಂದು ಟ್ರಯಲ್ಸ್ಗಳು ಬಂದಾದ ನಂತರದಿಂದಲೂ ಕೂಡ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದೊಂದು ವ್ಯಕ್ತಿ ಒಂದೊಂದು ವಿಧ ವಿಧವಾದಂತ ಒಂದು ಅನುಭವದಿಂದ ನಮ್ಮನ್ನ ನಾವು ಶುದ್ಧಿಪಡಿಸ್ಕೊಳ್ಳೋದಕ್ಕೆ ಒಂದು ಸ್ಟೆಪ್ ಸಿಗುತ್ತೆ, ಒಂದು ಹೆಜ್ಜೆ ಸಿಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ರೀತಿ ನಾವು ನೋಡ್ಬೇಕಾದ್ರೆ ನೋಡಿ ಈ ಈ ಸಹೋದರ ಇನ್ನೊಬ್ರು ಯಾರನ್ನ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಇನ್ನು ಇಬ್ರು ಶಿಷ್ಯಂದಿರನ್ನ ಏನಂತ ಕರೀತಾರೆ ಅಂದ್ರೆ ಗುಡುಗಿನ ಮರಿಗಳು ಅಂತಾನು ಕೂಡ ಕರೀತಾರೆ. ಯಾರದು? ಯಾಕೋಬ ಯೋಹಾನ. ಯಾಕೋಬ ಮತ್ತು ಯೋಹಾನ. ಯಾಕೋಬ ಮತ್ತು ಯೋಹಾನನ ಯಾಕೆ ಗುಡುಗಿನ ಮರಿಗಳು ಅಂತ ಅಂದ್ಬಿಟ್ಟು ಕರೀತಾರೆ ಅಂತಂದ್ರೆ ಅವರಲ್ಲಿದ್ದಂತ ಬದಲಾವಣೆಗಳು, ನೂತನ ಸೃಷ್ಟಿಗೆ ಬೇಕಾಗಿರುವಂತ ಅನೇಕ ವಿಧವಾದಂತ ಬದಲಾವಣೆಗಳನ್ನ ಮಾಡ್ಕೊಂಡು ದೇವರಿಗೋಸ್ಕರ ಒಂದು ಹೆಜ್ಜೆ ಜಾಡಲ್ ನಡೆಯೋದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ರು. ಕೊಟ್ಟಿ ಅವರು ಪಡೆದಂತ ಹೆಸರು ನಾವು ನೋಡ್ಬೇಕಾದ್ರೆ ಗುಡುಗಿನ ಮರಿಗಳು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ನೋಡಿ ಒಂದು ವಚನನ ಓದಿ, ಲೂಕಾ 9:54, 55 ಯೋಹಾನರು ಇದನ್ನು ಕಂಡು, ಸ್ವಾಮಿ ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ನೋಡ್ಬೇಕಾದ್ರೆ ನೋಡಿ ಇವ್ರು ಯಾವ ತರ ಇತ್ತು ಅಂತಂದ್ರೆ ಇವ್ರದ್ದು ಎಲ್ಲಾ ತರ
ಕ್ರಿಯೆಗಳು ಹೇಗಿತ್ತು ಅಂತಂದ್ರೆ ಗುಡುಗಿನ ಮರಿಗಳು ಅಂತ ಅಂದ್ಬಿಟ್ಟು ಹೆಸರು ತಗೊಂಡ್ರು ಅಂತಂದ್ರೆ ಯಾವ ತರ ಇತ್ತು ಕೆಲಸಗಳು ಅಂತಂದ್ರೆ ದಡಾರ್ ಬುಡಾರ್ ಅಂತ ಮಾಡ್ಬಿಡೋದು ಅಂದ್ರೆ ಬೇಗನೆ ಮುಗಿಸ್ಬಿಡ್ಬೇಕು ಅನ್ನೋ ತರ ಒಂದು ಮನಸ್ಥಿತಿ ಇತ್ತು. ಈಗ ನಾವು ನೋಡ್ಬೇಕಾದ್ರೆ ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಒಂದೊಬ್ರೊಬ್ರಿಗೂ ಒಂದೊಂದು ವಿಧವಾದಂತ ಒಂದೊಂದು ಮನಸ್ಥಿತಿಗಳ ಬಗ್ಗೆ ಹೇಳ್ತಾ ಇರೋಂತ ಅಂಶಗಳಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅವ್ರು ಏನೇ ಯೋಚನೆ ಮಾಡ್ತಾ ಇದಾರೆ, ಓ ಇವರು ದೇವ್ರ ವಾಕ್ಯನ ನಿರಾಕರಿಸ್ಬಿಟ್ರು, ಅದಕ್ಕೋಸ್ಕರ ಇವ್ರನ್ನ ಏನ್ ಮಾಡ್ಬಿಡಿ ಈ ತರ ಮಾಡ್ಬಿಡಿ, ಬೆಂಕಿ ಹೊರಡಿಸ್ಬಿಡಿ ಅಂತ ಅನ್ಬಿಟ್ಟು ಹೇಳೋ ತರ ಹೇಳ್ತಿದ್ರು. ಆದ್ರೆ ದೇವ್ರ ಉದ್ದೇಶ ಅದಾಗಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಧವಾದಂತ ಅನುಭವ ಉಂಟಾಗೋದಕ್ಕೋಸ್ಕರನೆ ಎಲ್ಲಾ ವಿಧವಾದಂತ ಶೋಧನೆಗಳನ್ನ ದೇವ್ರು ವ್ಯಕ್ತಪಡಿಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ರೀತಿ ನೋಡಿ ಇನ್ನೊಂದು ಹೇಳ್ತಾರೆ, ಪೇತ್ರನು ಮೆಸ್ಸಿಯನ ಬಗ್ಗೆ ಅಂತ ಅನ್ಬಿಟ್ಟು ಹೇಳ್ಬೇಕಾದ್ರೆ ಪೇತ್ರ ಏನ್ ಹೇಳ್ತಾನೆ ಅಂದ್ರೆ ಮೆಸ್ಸಿಯನ್ಗೆ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಒಂದು ಅನುಭವವಾದಂತ ಒಂದು ಒಳ್ಳೆ ವಿಧವಾದಂತ ಮಾತನ್ನ ಹೇಳ್ತಾರೆ. ನೋಡಿ ಒಂದು ವಚನನ ಓದಿ, ಯೋಹಾನ 21:15 ಹತ್ತೊಂಬತ್ತನೇ ವಚನದವರೆಗೆ. ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅದಕ್ಕೆ, ನನ್ನ ಕುರಿ ಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ ಎರಡನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು ಮೂರನೆಯ ಸಾರಿ, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೀಯೋ ಎಂದು ಕೇಳಿದನು. ಮೂರನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂದು ನಿನಗೆ ತಿಳಿದದೆ ಅಂದನು. ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪೇತ್ರನಲ್ಲಿ ಇದ್ದಂತ ಯಾವ ತರ ಉತ್ಸಾಹ ನೋಡಿ, ಎಲ್ಗೂನು ಅವ್ರದ್ದು ಕಂಪ್ಲೀಟ್ ಆಗಿ ಕಮ್ಮಿ ಆಗಕ್ ಹೋಗ್ಲಿಲ್ಲ. ಸ್ವಾಮಿ ಮೂರ್ ಸಾರಿ ಅವ್ರಿಗೆ ಪ್ರಶ್ನೆ ಆಗ್ದಾಗ್ಲೂ ಕೂಡ ಅವರಲ್ಲಿ ಬಂದಂತ ಉತ್ತರ ಏನಾಗಿತ್ತು ಅಂತಂದ್ರೆ, ಒಂದೊಂದು ಪ್ರಶ್ನೆಗೂ ಒಂದೊಂದು ಉತ್ತರ ತುಂಬಾ ಹೆಚ್ಚಿಗೆ ಆಗಿ ಕೊಡೋ ತರಾನೇ ಪೇತ್ರರು ಹೇಳ್ತಾ ಇದಾರೆ. ಏನಂದ್ರೆ, ನನ್ಗೆ ಮನಸ್ಸಿದೆ, ನನ್ಗೆ ಪೂರ್ಣವಾದಂತ ಮನಸ್ಸಿದೆ ಅಂತ ಅನ್ಬಿಟ್ಟೆ ಹೇಳ್ತಾ ಇದಾರೆ. ಅಂದ್ರೆ ಅವ್ರ ಉತ್ಸಾಹ ಹೇಗಿದೆ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇನ್ಕ್ರೀಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ, ನಾವು ನೋಡ್ಬೇಕಾದ್ರೆ ಹೆಚ್ಚಲ್ ಪಡ್ತಾ ಇದೆ. ನೂತನ ಸೃಷ್ಟಿಗೂನು ಕೂಡ ನಾವು ನೀವು ಕೂಡ ಏನಾಗಿದ್ದೀವಿ ಅಂದ್ರೆ, ಈಗ ನೂತನ ಸೃಷ್ಟಿಯಾಗಿದ್ದೀವಿ ದೇವರಲ್ಲಿ, ಏನಾಗಿದ್ದೀವಿ ಒಂದು ಒಳ್ಳೆ ಸೃಷ್ಟಿ ಕ್ರಿಯೆ ಆಗಕ್ಕೋಸ್ಕರ. ನೋಡ್ಬೇಕಾದ್ರೆ ನೋಡಿ, ಡಿವೈನ್ ಚಾಂಟ್ ಪ್ಲಾಟ್ ಚಾಂಟ್ ನಾವು ಹಾಕಿದ್ವಿ, ಇದರಲ್ಲೂ ಕೂಡ ದೇವರು ಅನೇಕ ವಿಧವಾದಂತ ಸೃಷ್ಟಿ ಕ್ರಿಯೆಗಳನ್ನೆಲ್ಲ ಮಾಡ್ಕೊಬಂದ್ರು. ಒಂದಾದ್ಮೇಲೆ ಒಂದು ಮಾಡ್ಕೊಂಡೆ ಹೋದ್ರು ಹೊರ್ತು ಆರನೇ ದಿನ ನಡೆಯೋದನ್ನ ಮೊದಲನೇ ದಿನಾನೇ ಮಾಡಿಲ್ಲ. ಇದನ್ನ ಗಮನಿಸ್ಬೇಕು. ಅದೇ ತರಾನೇ ನಮ್ಮಲ್ಲೂ ಕೂಡ ಉತ್ಸಾಹ ಹೇಗಿರ್ಬೇಕು ಅಂದ್ರೆ, ನೂತನವಾಗಿ ದಿನದಿಂದ ದಿನಕ್ಕೆ ನಾವು ಹೆಚ್ಚಲ್ ಪಡ್ಬೇಕೇ ಹೊರ್ತು ಕಮ್ಮಿ ಆಗಕ್ ಹೋಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದನ್ನೇ ದೇವರು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಕರ್ತನಿಗೆ ಪ್ರಿಯವಾದದ್ದು ಯಾವುದು ಅಂತಂದ್ರೆ, ಕ್ರಿಸ್ತನಿಗೆ ಏನಪ್ಪಾ ಪ್ರಿಯವಾದದ್ದು ಅಂತ ನಾವು ನೋಡ್ಬೇಕಾದ್ರೆ, ಸಮರ್ಪಿತವಾಗಿರುವುದು ಅಂತಂದ್ರೆ ಸಮರ್ಪಣೆ. ನಮ್ಮ ಜೀವಿತನ ದೇವರಿಗೋಸ್ಕರ ಸತ್ಯಕ್ಕೋಸ್ಕರ ನಾವು ಸಮರ್ಪಿಸುವಂತವ್ರಾಗಿರ್ಬೇಕು ಅಂತ ಅನ್ಬಿಟ್ಟು ಸ್ಪಷ್ಟಪಡಿಸುವಂತದ್ದು ವಚನ ಆಗಿರುತ್ತದೆ. ನೋಡಿ ಇನ್ನೊಂದು ಎರಡನೇ ಪ್ಯಾರನ ನಾವು ಓದೋಣ. ಸಹೋದರಾದನ್ನ ನಿರ್ಮಲಾ ಸಿಸ್ಟರ್ ಓದ್ತೀರಾ ಸಿಸ್ಟರ್ ಸೆಕೆಂಡ್ ಪ್ಯಾರ? ಹೇಗಿದ್ದರೂ ಕರ್ತನಿಗೆ ತೋರಿಸುವ ಹೃದಯ ನಿಷ್ಠೆ ಎಂದರೆ, ನಿಮ್ಮ ಜೀವಿತದ ಎಲ್ಲಾ ಗುಣ ನಡತೆಗಳನ್ನು ನಮ್ಮ ಹೃದಯದ ಆಶಯ. ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂತೆ ಶುದ್ಧಿಪಡಿಸುವಿಕೆಯ ಮಾನವ ಪರಿಪೂರ್ಣತೆಯಲ್ಲ, ಅದು ನಮ್ಮ ಮೆದುಳಿನ ಗುಣಮಟ್ಟ ವನ್ನಾಗಲಿ ಕ್ರಮವನ್ನಾಗಲಿ ಬದಲಾಯಿಸುವುದಿಲ್ಲ. ಹಾಗೂ ನಮ್ಮ ದೇಹದ ಕಳಂಕಗಳನ್ನು ಆಶ್ಚರ್ಯಕರವಾಗಿ ತೆಗೆದುಹಾಕುವುದಿಲ್ಲ. ಇದು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವೆಂದು ಅಂಗೀಕರಿಸಲ್ಪಡುವ ಇಚ್ಛಾಶಕ್ತಿಯ ದೀಕ್ಷೆ. ಮರಣದ ಪರ್ಯಂತರ ದೇಹವನ್ನು ಪ್ರತಿಷ್ಠೆಪಡಿಸುವ ದೀಕ್ಷೆ ಎಂಬುದಾಗಿ ನಾವು ಕಂಡುಕೊಂಡಂತೆ, ದೇಹವು ನಂಬಿಕೆಯ ನೀತಿ ನಿರ್ಣಯದ ಮೂಲಕ ಪರಿಪೂರ್ಣ ಉಳ್ಳವುದಿಲ್ಲ. ಆದರೆ
ನಮ್ಮ ಚಿತ್ತಾನುಸಾರ, ಹೃದಯಾನುಸಾರ ಮತ್ತು ಉದ್ದೇಶಗಳಿಗನುಸಾರ ನೀತಿಯೆಂದು ಎಣಿಸಲ್ಪಡುತ್ತದೆ. ಅಪೋಸ್ತಲನು ಬೋಧಿಸುವಂತೆ ನೂತನ ಇಚ್ಛೆಯು ಪ್ರತಿಯೊಂದು ಶಕ್ತಿಯನ್ನು, ತಲಾಂತುಗಳನ್ನು ಮತ್ತು ದೇವರ ಪೂರ್ಣ ಅನುಗ್ರಹಕ್ಕನುಸಾರ ದೇಹದ ಎಲ್ಲಾ ಅವಕಾಶಗಳನ್ನು ತರಲು ಬಯಸಬೇಕು ಮತ್ತು ಅದು ಸಮರ್ಪಕತೆಗೆ ಬರುವ ಎಲ್ಲಾ ಜನರ ಮೇಲೆ ಅದೇ ದೆಸೆಯಲ್ಲಿ ತನ್ನ ಪ್ರಭಾವವನ್ನು ಬೀರಲು ಬಯಸಬೇಕು. ಪ್ರಸ್ತುತ ಜೀವಿತದ ಕೆಲವು 5, 10, 20, 50 ವರ್ಷಗಳಲ್ಲಿ ಅದು ಅಸಮರ್ಪಕವಾದ ಬಡ ದೇಹವನ್ನು ಅಥವಾ ಮನುಷ್ಯರನ್ನು ಇದು ಸಮರ್ಪಕತೆಗೆ ತರುವುದೆಂಬ ಅರ್ಥವಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅಪೋಸ್ತಲನು ಸಭೆಯ ಬಗ್ಗೆ ಮರಣದಲ್ಲಿ, ಅದು ಹೀನಾವಸ್ಥೆಯಲ್ಲಿ, ಬಲಹೀನತೆಯಲ್ಲಿ, ಲಯಾವಸ್ಥೆಯಲ್ಲಿ, ಅಪಸಮರ್ಪಕವಾದ ಸ್ವಾಭಾವಿಕ ದೇಹದಲ್ಲಿ ಕಂಡುಬರುತ್ತದೆ ಎಂಬ ಭರವಸೆಯನ್ನು ನೀಡುವವನಾಗಿದ್ದಾನೆ. ಇಂದಿನ ಬಲಹೀನತೆಯ ಸಮಯದಲ್ಲಿ ನಾವು ನಮ್ಮ ಹೃದಯ ನಿಷ್ಠೆಯನ್ನು ಆತನಿಗೆ ಪ್ರಕಟಿಸದೆ ಹೋದಲ್ಲಿ ಪುನರುತ್ಥಾನದ ವರವಿಗೆ ನಾವು ಬಯಸುವ ಮತ್ತು ಕರ್ತನು ಕೊನೆಯಲ್ಲಿ ನಮಗೆ ಕೊಡುವ ವಾಗ್ದಾನ ಮಾಡಿರುವ ಬಲವುಳ್ಳ ಪರಿಪೂರ್ಣವಾದ ಮಹಿಮೆಯುಳ್ಳ ನಿರ್ಲಯತ್ವದ ಗೌರವವುಳ್ಳ ನೂತನ ದೇಹವನ್ನು ನಮಗೆ ನೀಡಲಾಗುವುದಿಲ್ಲ ಎಂಬುವಂತದ್ದೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ನೋಡ್ಬೇಕಾದ್ರೆ ಸಹೋದರ ಮತ್ತು ಸಹೋದರರೇ, ಈ ಪ್ಯಾರಾದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೂತನ ಸೃಷ್ಟಿಗೆ ಬೇಕಾಗಿರುವಂತ ಏನಪ್ಪಾ ಕೆಲಸಗಳು ಅಂತ ನಾವು ನೋಡ್ಬೇಕಾದ್ರೆ, ಶುದ್ಧಿಪಡಿಸ್ಕೊಳ್ಬೇಕು. ಮೊದಲನೇದಾಗಿ ನಮ್ಮನ್ನ ಕ್ರಿಯೆಗಳು, ನಮ್ಮಲ್ಲಿ ಇರುವಂತ ಎಲ್ಲಾ ನಡವಳಿಕೆಗಳನ್ನೆಲ್ಲಾನು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಶುದ್ಧಿಪಡಿಸ್ಕೊಳ್ಬೇಕು. ಶುದ್ಧಿಪಡಿಸ್ಕೊಂಡು ನಮ್ಮ ಗುಣಮಟ್ಟಗಳು ಏನಾಗಿರ್ಬೇಕು ಅಂತಂದ್ರೆ, ದಿನದಿಂದ ದಿನಕ್ಕೂ ಕೂಡ ದೇವರಲ್ಲಿ ಬೆಳೆಯುವಂತವರಾಗಿರ್ಬೇಕು ಅಂತ ಅನ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ನಮ್ಮ ದಿನನಿತ್ಯಗಳನ್ನೆಲ್ಲನು ಕೂಡ ನಾವು ಬದಲಾಯಿಸ್ಕೊಂಡಿರೋದ್ರಿಂದ, ನಾವು ದೇವರಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ, ದೇವರಿಗೆ ನಮ್ಮನ್ನ ನಾವು ಪ್ರತಿಷ್ಠೆ ಪಡಿಸ್ತೀವಿ. ಯಾವ ತರ ಅಂತಂದ್ರೆ, ನಾನು ಕ್ರಿಸ್ತನಲ್ಲಿ ಮರಣ ಹೊಂದು ಯೇಸು ಕ್ರಿಸ್ತನಲ್ಲಿ ಪುನರುತ್ಥಾನ ಹೊಂದುತ್ತೀನಿ ಅಂತ ಅನ್ಬಿಟ್ಟು ನಾವು ಯಾವ್ದ್ರಲ್ಲಿ ದೀಕ್ಷಾ ಸ್ಥಾನ ತಗೊಂತೀವಿ? ನೀರಿನಲ್ಲಿ. ನೀರಿನಲ್ಲಿ ನಾವು ದೀಕ್ಷಾ ಸ್ಥಾನ ಮಾಡಿಸ್ತೀವಿ. ದೀಕ್ಷಾ ಸ್ಥಾನ ಅಂತ ನಾವು ನೋಡ್ಬೇಕಾದ್ರೆ, ಬ್ಯಾಪ್ಟಿಸಮ್ ಅಂತ ನಾವು ನೋಡ್ಬೇಕಾದ್ರೆ, ಅದು ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಸಹೋದರ ಮತ್ತು ಸಹೋದರರೇ, ಬ್ಯಾಪ್ಟಿಸಮ್ ಅಂತಂದ್ರೆ ಏನರ್ಥ ಅಂತಂದ್ರೆ, ಬ್ಯಾಪ್ಟಿಸೋ ಅಂತಂದ್ರೆ ಏನಂದ್ರೆ, ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನೀರಲ್ಲಿ ಮುಳುಗ್ಸಿ ಎಬ್ಸದು ಅಂತ ಅರ್ಥ. ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಈಗ ನೋಡಿ, ಇಚ್ಛೆಯ ಶಕ್ತಿಯ ದೀಕ್ಷೆ ಅಂತಂದ್ರೆ ಏನು ಅಂತಂದ್ರೆ, ಸ್ವಇಚ್ಛೆ, ನನ್ನ ಯಾರು ಬಲವಂತನು ಇಲ್ಲ, ಸ್ವಇಚ್ಛೆಯಿಂದ ನನಗೆ ನಾನೇ ದೀಕ್ಷೆ ತಗೊಂತಾ ಇದ್ದೀನಿ ಅಂತ ಅರ್ಥ. ಹಾಗೆ ನೋಡ್ಬೇಕಾದ್ರೆ ನೋಡಿ, ಹಲವಾರು ಜನರುಗಳು ಬೇರೆ ಧರ್ಮದಲ್ಲಿರುವಂತವರೆಲ್ಲರೂ ಕೂಡ ಅನೇಕರು ದೀಕ್ಷೆ ತಗೊಂತಾರೆ. ದೀಕ್ಷೆ ತಗೊಂಡು ಏನ್ ಮಾಡ್ತಾರೆ, ಅವರ ನಡವಳಿಕೆಗಳನ್ನೆಲ್ಲ ಬದಲು ಮಾಡಿಕೊಂಡು, ಅವ್ರ ಉಡುಪುಗಳನ್ನೆಲ್ಲ ಬದಲು ಮಾಡ್ಕೊಂಡು ಏನ್ ಮಾಡ್ತಾರೆ, ನಾನು ದೇವ್ರಿಗೋಸ್ಕರ ನಾನು ಕ್ರಿಯೆ ಮಾಡ್ತೀನಿ, ನನ್ನ ಜೀವಿತನ ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ ಅನ್ನೋ ತರ ಒಂದ್ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋ ತರ ಪ್ರಯತ್ನ ಪಡ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ನಾವು ನೀರಿನ ದೀಕ್ಷಾ ಸ್ಥಾನ ತಗೊಳ್ಳೋದು ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಒಂದು ಒಂದು ಅಂಶ ಸಿಂಬಲ್ ಆಗಿ ಕೆಲಸ ಮಾಡ್ತಾ ಇದೀವಿ. ಆದ್ರೆ ನಮ್ಮ ನೂತನ ಸೃಷ್ಟಿ ಒಳಗಡೆ ಏನ್ ಕ್ರಿಯೆ ಇರ್ಬೇಕು ಅಂತಂದ್ರೆ, ದೇವರಲ್ಲಿ ಇಚ್ಛಾಶಕ್ತಿಯಿಂದ ನನ್ನ ಪೂರ್ಣ ನಮ್ಮಲ್ಲಿರುವಂತ ಎಲ್ಲಾ ವಿಧವಾದಂತ ಗುಣಗಳನ್ನೆಲ್ಲ ಬದಲು ಮಾಡಿಕೊಂಡು, ಯೇಸು ಕ್ರಿಸ್ತರ ನಡತೆಯನ್ನ, ಯೇಸು ಕ್ರಿಸ್ತರ ಒಂದು ಗುಣನ ನಾನು ಪಡ್ಕೊಂತೀನಿ ಅಂತ ಅನ್ಬಿಟ್ಟು ಇರ್ಬೇಕಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ರೀತಿ ನಾವು ಯೇಸು ಕ್ರಿಸ್ತರ ಮರಣದಲ್ಲಿ ಪಾಲುಗಾರರಾಗ್ಬೇಕು. ನಮ್ ದೇಹ ಏನಾಗಿರ್ಬೇಕು ಅಂತಂದ್ರೆ, ಪ್ರತಿಷ್ಠೆ ಪಡಿಸ್ಬೇಕು. ಹೇಗೆ ಅಂತಂದ್ರೆ, ಸತ್ಯಕ್ಕಾಗಿ ನಾನು ನಿಂತ್ಕೊಂತೀನಿ ಅಂತ ಇರ್ಬೇಕು. ಸತ್ಯಕ್ಕಾಗಿ ನಾನು ತಲೆ ಬಾಕ್ತೀನಿ ಅಂತ ಅಂದ್ರೆ, ಇದ್ದಾಗ್ಲೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ನೂತನ ಸೃಷ್ಟಿ ಅಂದ್ರೆ ನಮ್ಮ ಒಳಗಡೆ ಇರುವಂತ ಎಲ್ಲಾ ವಿಧವಾದಂತ ಕ್ರಿಯೆಗಳು ಹೊರತುಪಡಿಸಿ ನಾವು ಹೆಚ್ಚಾಗಿ ದೇವರಲ್ಲಿ ಬೆಳೆಯೋದಿಕ್ಕೆ ಸಾರ್ಥಕ ಆಗುತ್ತೆ. ಅದೇ ರೀತಿ ನಮ್ಮ ಏನ್ ಹೇಳ್ತಾರೆ ಅಂತಂದ್ರೆ, ಮೂರು ವಿಷಯಗಳನ್ನ ಎತ್ತಿತಾರೆ. ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ, ಚಿತ್ತಾನುಸಾರ ಅಂದ್ರೆ ನಮ್ಮ ಚಿತ್ತಾನುಸಾರ, ಹೃದಯಾನುಸಾರ, ಉದ್ದೇಶಗಳನುಸಾರ ಅಂತ ನಾವು ನೋಡ್ಬೇಕಾದ್ರೆ, ನಮ್ಮ ಚಿತ್ತೆಗಳ ನಮ್ಮ ಚಿತ್ತ ಏನಿರುತ್ತೆ, ಓ ನನ್ಗೆ ಏನು ಒಳ್ಳೆ ಆಸ್ತಿ ಅಂತಸ್ತು ವೈಡೂರ್ಯ ಒಂದೊಳ್ಳೆ ತರ ಇರ್ಬೇಕು, ನಾನು ಒಂದೊಳ್ಳೆ ಲೈಫ್ ಸೆಟಲ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಇರಕ್ ಹೋಗ್ಬಾರ್ದು. ನೋಡ್ಬೇಕಾದ್ರೆ ದೇವರಲ್ಲಿ ಚಿತ್ತ,
ಏನಿದೆಯೋ ದೇವ್ರ ಚಿತ್ತ ಏನಿದೆಯೋ ಅದನ್ನ ನೆರವೇರಿಸುವಂತವರಾಗಿರ್ಬೇಕು. ನಮ್ಮ ದೀಕ್ಷೆ ಆತರ ಇರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೆ. ನೋಡ್ಬೇಕಾದ್ರೆ ಹೃದಯಾನುಸಾರ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಏನಾಗಿರ್ಬೇಕು ಅಂದ್ರೆ ಹೃದಯದಲ್ಲಿರದೆ ಬಾಯಲ್ಲಿ ಹೊರಡುವುದು ಅಂತ ಅನ್ಬಿಟ್ಟು ನಾವು ಹಲವಾರು ವಾಕ್ಯಗಳನ್ನ ನಾವು ನೋಡಿದ್ವಿ ಅಂದ್ರೆ ಮಾತುಗಳು. ಆದ್ರೆ ನಮ್ಮ ಮಾತುಗಳು ಏನಾಗಿರ್ಬೇಕು ಅಂದ್ರೆ ಹೃದಯದಲ್ಲಿ ಒಂದು ಕೇಳೋರಿಗೆ ಇಂಪಾಗಿರ್ಬೇಕು. ವಾಕ್ಯಗಳನ್ನು ಹೊರತುಪಡಿಸಿ ಬೇರೆ ಏನು ಮಾತಾಡೋದಕ್ಕೆ ಹೋಗ್ಬಾರ್ದು. ಆತರ ಸಂತೈಸುವಂತದ್ದಾಗಿರ್ಬೇಕು ನಮ್ಮಲ್ಲಿ ಕ್ರಿಯೆಗಳು. ಅದೇ ತರ ಉದ್ದೇಶಗಳು, ನಮ್ಮ ಉದ್ದೇಶಗಳು ಏನಾಗಿರ್ಬೇಕು ಅಂತಂದ್ರೆ ದೇವ್ರ ಯೋಜನೆ ಒಳಗಡೆ ಇರ್ಬೇಕು. ಆ ರೀತಿ ನಾವಿದ್ದಾಗ್ಲೇನೆ ನಮ್ಮ ನೂತನ ಸೃಷ್ಟಿ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಯೋದಕ್ಕೆ ಸಾರ್ಥಕವಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದೇ ರೀತಿ ನಮ್ಮ ಅವಕಾಶಗಳಿಗೆಲ್ಲ ಯಾವುದೇ ತರ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಏನಂದ್ರೆ ಸತ್ಯ ಹೇಳ್ಕೊಡೋದು, ಸತ್ಯ ಸಾರುವಂತದ್ದು, ಸತ್ಯಕ್ಕಾಗಿ ನಮ್ಮ ದೇವ್ರಿಗೋಸ್ಕರ ನಿಲ್ಲುವಂಥದ್ದು, ಕ್ರಿಯೆಗಳು ಮಾಡುವಂಥದ್ದು, ಕೆಲಸಗಳು ಮಾಡುವಂಥದ್ದು ಅಂತ ಹಲವಾರು ಅಂಶಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲನು ಕೂಡ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂದಾಗ ನಾವು ಸಿದ್ಧರಾಗಿರ್ಬೇಕು. ಅದು ಈ ಯಾವ ತರ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವ್ರು ಯಾವ ರೀತಿ ಬೇಕಾದ್ರೂ ಅವಕಾಶ ಕೊಡ್ತಾರೆ. ಆ ಅವಕಾಶ ಸಿಕ್ಕದಾಗ ಪ್ರಿಯ ಸಹೋದರ ಮತ್ತು ಸಹೋದರರೆ ನಮ್ಮ ದೀಕ್ಷೆ ಅಂತಂದ್ರೆ ನಾವು ನೋಡ್ಬೇಕಾದ್ರೆ ನಾವು ದೇವರಲ್ಲಿ ಮಾಡ್ಕೊಂಡಿರುವಂತ ಒಡಂಬಡಿಕೆ ಇದೆಯಲ್ಲ ಅದನ್ನ ನಾವು ನೆನೆಸ್ಬೇಕು. ನಾವು ಅದನ್ನ ನೆನೆಸ್ಕೊಂಡು ನಮ್ಮ ಸಿದ್ಧಿಗೆ ತಂದು ನಾವು ಸಿದ್ಧಿಪೂರ್ವಕವಾಗಿ ದೇವ್ರ ಕೆಲಸ ಮಾಡುವಂತವರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ನಮ್ಮ ಓಟನ ನಾವು ಚೆನ್ನಾಗಿ ಓಡ್ಬೇಕು. ಅದೇ ರೀತಿ ಕೆಲವು ಎಕ್ಸಾಂಪಲ್ ಕೂಡ ಹೇಳಿದ್ದಾರೆ ನೋಡ್ಬೇಕಾದ್ರೆ. ಒಂದು ಪುಸ್ತಕ ಜೀವಿತದಲ್ಲಿ ಬಂದಾಗ ಒಂದು 5, 50, 70, 50 ವರ್ಷ ಅಂತ ನಾವು ನೋಡ್ಬೇಕಾದ್ರೆ ಸತ್ಯ ಕೇಳ್ತಾ ಕೇಳ್ತಾ ಎಷ್ಟೋ ವಯಸ್ಸಾಗ್ತಾ ಇರುತ್ತೆ ಹೊರ್ತು ಸತ್ಯದಲ್ಲಿ ಬೆಳವಣಿಗೆ ಇರ್ಬೇಕು. ನೋಡ್ಬೇಕಾದ್ರೆ ನಾನು ಇಷ್ಟು ವರ್ಷದಿಂದ ಸತ್ಯದಲ್ಲಿ ಇದ್ದೀನಿ ಅಂತ ಅನ್ನೋದಲ್ಲ, ಇಷ್ಟೇ ವರ್ಷದಲ್ಲಿ ಇಷ್ಟು ಸತ್ಯನ ಕಲ್ತಿ ನಾನು ಇನ್ನೂ ಬೆಳವಣಿಗೆ ಹೊಂದುತ್ತಾ ಇದ್ದೀನಿ ಅನ್ನೋ ತರ ಇರ್ಬೇಕು. ನೋಡ್ಬೇಕಾದ್ರೆ ನಾವು ಚಿಕ್ಕ ಬಂದಿರೋರು ನೋಡ್ಬೇಕಾದ್ರೆ ನೋಡಿ ಒಂದು ಸಾಮ್ಯದಲ್ಲಿ ಸ್ವಾಮಿ ಹೇಳ್ತಾರೆ, ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಿರೋನ್ಗು ಎಷ್ಟು ಒಂದೇ ಕೂಲಿ ಹೌದಲ್ವಾ, ಮಧ್ಯಾಹ್ನದಿಂದ ಸಂಜೆವರೆಗೂ ಮಾಡಿರೋನ್ಗು ಒಂದೇ ಕೂಲಿ, ಒಂದು ತಾಸು ಬಂದ್ ಕೆಲಸ ಮಾಡಿರೋನ್ಗು ಒಂದೇ ಕೂಲಿ ದೇವ್ರು ಕೊಡೋದು. ಅದೇ ತರಾನೇ ನಾವು ಸಿಕ್ಕಂತ ಅವಕಾಶಗಳನ್ನೆಲ್ಲ ಸದುಪಯೋಗ ಮಾಡಿಕೊಂಡು ದೇವರಲ್ಲಿ ನಿರ್ಲಯತ್ವದಿಂದ ಇರಬೇಕು. ಆತರ ಇದ್ರೆ ನಮ್ಗೆ ಏನ್ ಕೊಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ನಿರ್ಲಯತ್ವ ಅಂತಂದ್ರೆ ಏನು, ನಿರ್ಲಯತ್ವ ಅಂದ್ರೆ ಏನು, ಅಮರತ್ವ. ವೆರಿ ಗುಡ್ ಸಿಸ್ಟರ್. ನಾವು ನೋಡ್ಬೇಕಾದ್ರೆ ಅಮರತ್ವ ದೇವರು ಸುಮ್ ಸುಮ್ನೆ ಅಮರತ್ವ ಅನ್ನೋ ಪದವಿನ ಕೊಟ್ಬಿಡ್ತಾರ? ಇಲ್ಲ ಬ್ರದರ್. ನೀವೀಗ ಇಷ್ಟು ಜನ ಇದ್ದೀರಾ, 28 ಜನ ಇದ್ದೀರಾ, ನೀವೆಲ್ಲ ಒಂದೊಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ನಿಮ್ದೇ ಸ್ವಂತ ಬ್ಯಾಂಕ್ ಅಂತ ಅನ್ಕೊಳ್ಳಿ. ನೀವು ಯಾರನ್ನಾದ್ರೂ ಒಬ್ಬನ ಕೆಲ್ಸಕ್ಕೆ ತಗೋಬೇಕು, ಲೈಫ್ ಲಾಂಗ್ ಅವ್ರನ್ನ ಒಂದ್ ಒಳ್ಳೆ ರೀತಿ ಸೆಟ್ಲ್ ಕಂಪ್ನಿ ಆ ಬ್ಯಾಂಕ್ ವ್ಯವಹಾರಗಳನ್ನ ಅವರೇ ವಹಿಸ್ಕೊಂಡು ಹೋಗ್ತಾರೆ ಅಂತ ಇರ್ಬೇಕಾದ್ರೆ ನೀವು ಪರಿಶೀಲನೆ ಮಾಡ್ತೀರಾ ಮಾಡಲ್ವಾ? ಎಷ್ಟು ಪರಿಶೀಲನೆ ಮಾಡ್ತೀರಾ ಅಂತಂದ್ರೆ ಇಡೀ ಬ್ಯಾಂಕ್ ಜವಾಬ್ದಾರಿ ಅವನ್ ಕೈಯಲ್ಲಿ ಇರುತ್ತೆ ಅನ್ಬಿಟ್ಟು ಅವ್ನು ಎಲ್ಲಾ ರೀತಿಲೂ ಪರಿಶೀಲನೆ ಮಾಡ್ತಿರಲ್ವಾ? ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ ದೇವ್ರು ಕೂಡ ಈಗ ನಡೆಸ್ತಾ ಇರೋದಂತ ಕ್ರಿಯೆಗಳೇ. ಇದಕ್ಕೋಸ್ಕರ ನಿರ್ಲಯತ್ವ ಕೊಡೋದಕ್ಕೋಸ್ಕರನೇ ನಮ್ಮನ್ನ ಈ ಭೂಮಿಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಶೋಧಿಸಲ್ಪಟ್ಟು ಸರಿಯಾದ ಮಾರ್ಗಕ್ಕೆ ನಡೆಯೋದಕ್ಕೆ ಒಂದು ಒಳ್ಳೆ ಸಮುದ್ರವಾದಂತ ಅವಕಾಶಗಳನ್ನ ದೇವ್ರು ಕೊಡ್ತಾ ಇದಾರೆ. ಏನ್ ಬರೀ ಒಂದೇ ಅವಕಾಶ ಅಲ್ಲ, ಪ್ರತಿದಿನನೂ ಕೂಡ ಒಂದೊಂದು ವಿಧವಾದಂತ ಅವಕಾಶಗಳನ್ನ ದೇವ್ರು ನಮ್ಗೆ ವ್ಯಕ್ತಪಡಿಸ್ತಾ ಇದಾರೆ. ನೋಡಿ ಈಗ 3ನೇ ಪ್ಯಾರ ಓದಿ. ಸಹೋದರಿ ಆದಂತ ಅನು ಸಿಸ್ಟರ್ ಓದಕ್ಕಾಗತ್ತಾ? ಅನು ಸಿಸ್ಟರ್ ಹೇಗಿದ್ದರೂ ಕರ್ತನಿಗೆ ತೋರಿಸುವ ಹೃದಯ ನಿಷ್ಠೆ ಎಂದರೆ ನಮ್ಮ ಜೀವಿತದ ಎಲ್ಲಾ ಗುಣನಡತೆಗಳನ್ನು ನಮ್ಮ ಹೃದಯದ ಆಶಯ ಆಲೋಚನೆ ಮತ್ತು ಉದ್ದೇಶಗಳನ್ನು ದೇವರ ಚಿತ್ತಕ್ಕೆ ತರುವುದು. ಇಬ್ರಿಯ 4:12 ಇದು ನಮ್ಮ ಮೊದಲ ಕರ್ತವ್ಯ, ನಿರಂತರವಾದ ಕರ್ತವ್ಯ ಮತ್ತು ನಮ್ಮ ಕರ್ತವ್ಯದ ಅಂತ್ಯವೂ ಸಹ ಆಗಿದೆ. ಯಾಕೆಂದರೆ ನೀವು ಪರಿಶುದ್ಧರಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ. ನಾನು ಕರ್ತನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧವರಾಗಿರಬೇಕು. 1 ಪೇತ್ರ 1:16, 1 ಥೆಸಲೋನಿಕ 4:3. ಪೂರ್ಣವಾದ ಪವಿತ್ರತೆಯು ನಿರ್ದಿಷ್ಟ ಮಾನದ್ದಾಗಿರಬೇಕು ಮತ್ತು ಇದನ್ನು ನಮ್ಮ ಮನಸ್ಸು ಸಂತೋಷಪೂರ್ವಕವಾಗಿಯೂ ಸಂಪೂರ್ಣವಾಗಿಯೂ ದೃಢಪಡಿಸಬೇಕು ಮತ್ತು ಆ ಮಟ್ಟಕ್ಕೆ ನಾವು ಜೀವಿಸಬೇಕು. ಆದರೆ ನಮ್ಮ ಪತನಗೊಂಡ
ಬಿದ್ದು ಹೋಗಿರುವ ಸ್ವಭಾವಗಳ ಅಸ್ಥಿರತೆಗಳಿಗೆ ಅಂಟಿಕೊಂಡಿರುವವರೆಗೂ ಮತ್ತು ಪ್ರಾಪಂಚಿಕ ಆಕ್ರಮಣಗಳಿಂದ ಮತ್ತು ಭಿನ್ನ ಮತಗಳಿಂದ ಆವರಿಸಿಕೊಂಡಿರುವವರೆಗೂ ನಾವು ಇದನ್ನು ನೈಜವಾಗಿಯೂ ಮತ್ತು ದೈಹಿಕವಾಗಿಯೂ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ದಿನದಿಂದ ದಿನಕ್ಕೆ ನಾವು ದೇವರ ಬಗ್ಗೆ ಕಲಿತುಕೊಳ್ಳುವಾಗ, ಆತನ ಮಹಿಮಾ ಲಕ್ಷಣಗಳ ಪೂರ್ಣ ತಿಳುವಳಿಕೆಗೆ ಬರುವಾಗ ಮತ್ತು ಇದರ ಮೆಚ್ಚುಗೆಯು ಹೆಚ್ಚೆಚ್ಚಾಗಿ ನಮ್ಮ ಹೃದಯವನ್ನು ತುಂಬುವಾಗ, ನೂತನ ಮನಸ್ಸು ಐಹಿಕ ಬಲಹೀನತೆಗಳು ಏನೇ ಇರಲಿ ಅವುಗಳ ಮೇಲೆ ಇನ್ನೂ ಹೆಚ್ಚಾದ ಪ್ರಭಾವ ಬಲ ಶಕ್ತಿಗಳನ್ನು ಹೊಂದಿಕೊಳ್ಳುತ್ತದೆ. ಈ ಬಲಹೀನತೆಗಳು ದೇಹದ ವಿವಿಧ ಸದಸ್ಯರುಗಳಲ್ಲಿ ಬೇರೆ ಬೇರೆಯಾಗಿರುತ್ತವೆ ಎಂಬುದೇ. ಥ್ಯಾಂಕ್ ಯು ಸೀತಾ. ಸಹೋದರ ಮತ್ತು ಸಹೋದರರೇ, ನಾವು ನೋಡ್ಬೇಕಾದ್ರೆ ದೇವರು ಫಸ್ಟ್ ನಮ್ಮ ಹತ್ರ ಎದುರು ನೋಡೋದು ಏನು ಅಂತ ನಾವು ನೋಡ್ಬೇಕಾದ್ರೆ ಕರ್ತವ್ಯ, ನಮ್ಮ ನಾವು ಮಾಡ್ಬೇಕಾಗಿರುವಂತ ಕರ್ತವ್ಯ ಕೆಲಸ ಏನು ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ನಮ್ದೇನು ಅಂತಂದ್ರೆ ದೇವರಲ್ಲಿ ನಮ್ಮಲ್ಲಿ ಇದ್ದಂತ ಅನೇಕ ವಿಧವಾದಂತ ಆಲೋಚನೆಗಳು ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ ಮೊದಲ ಕ್ರಿಯೆಗಳು ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಕರ್ತನಿಗೋಸ್ಕರ ನಮ್ದು ಹಳೆ ಸ್ವಭಾವ, ಈಗಿರುವಂತ ಸ್ವಭಾವ, ಮುಂದೆ ಬರುವಂತ ಸ್ವಭಾವಗಳು ಏನಾಗಿರ್ಬೇಕು ಅಂತಂದ್ರೆ ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕು. ನಾವು ದೇವ್ರ ಚಿತ್ತದಲ್ಲಿ ಇರುವಂತವರಾಗಿರ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ, ಇಬ್ರಿಯ 14:12 ಹನ್ನೆರಡನೇ ಶಂಸಿ, ಇಬ್ರಿಯ 4:12. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹತವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಥ್ಯಾಂಕ್ ಯು ಸಿಸ್ಟರ್. ನೋಡ್ಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ನಮ್ಮಲ್ಲಿ ಇದ್ದಂತ ಅನೇಕ ಗುಣ ಲಕ್ಷಣಗಳು, ಹಳೆ ಸ್ವಭಾವದಲ್ಲಿ ಇದ್ದಂತ ನಮ್ಮಲ್ಲಿ ಇರುವಂತ ಅನೇಕ ಗುಣ ಲಕ್ಷಣಗಳಿಗೂ ಈಗಿರುವಂತ ನೂತನ ಸ್ವಭಾವದಲ್ಲಿ ಇರುವಂತ ನೂತನ ಸೃಷ್ಟಿಯಲ್ಲಿ ಇದ್ದಂತ ಸ್ವಭಾವಗಳು ಲೆಕ್ಕ ಹಾಕಿ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಹೌದಲ್ವಾ? ಅನೇಕ ಬದಲಾವಣೆಗಳಾಗಿದೆ. ಹೇಗೆ ಇದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತಂದ್ರೆ ದೇವರ ವಾಕ್ಯದಿಂದಲೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಪ್ರತಿ ದಿನವೂ ಕೂಡ ದೇವ್ರ ವಾಕ್ಯನ ಅಧ್ಯಯನ ಮಾಡೋದ್ರಿಂದ, ದೇವ್ರ ವಾಕ್ಯನ ಕೇಳೋದ್ರಿಂದ, ದೇವರಲ್ಲಿ ಇರೋದ್ರಿಂದ ನಮ್ಮ ಮನಸ್ಥಿತಿಗಳು ಏನಾಗುತ್ತೆ ಅಂತಂದ್ರೆ ಬದಲಾವಣೆಗಳಾಗತ್ತೆ. ಒಂದೊಳ್ಳೆ ಉತ್ತಮವಾದ ಜೀವಿತಕ್ಕೆ ನಮ್ಮನ್ನ ದೇವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಉತ್ತಮವಾದಂತ ಒಂದು ಬೆಳವಣಿಗೆಗಳು ನಮ್ಮಲ್ಲಿ ಆಗ್ತಾ ಇರುತ್ತೆ. ಅದನ್ನೇ ಸ್ಪಷ್ಟವಾಗಿ ದೇವ್ರು ಹೇಳ್ತಾ ಇರೋದು. ಯಾಕೆ ಇದನ್ನ ದೇವ್ರು ಮಾಡ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಹೇಗಿದ್ದಾರೋ, ಯೇಸು ಕ್ರಿಸ್ತರ ಮೈಂಡ್ ಸೆಟ್, ಮೆಂಟಾಲಿಟಿ, ಹೃದಯ ಭಾವ ಅದೆಲ್ಲ ಹೇಗಿದೆಯೋ ಅದೇ ರೀತಿ ನನ್ನಲ್ಲಿ ಬರ್ಬೇಕಾಗಿರುವಂತ ಅಂಗಾಂಗಗಳಾಗಿ ಸೇರ್ಬೇಕಾಗಿರುವಂತ ಎಲ್ಲಾ ಸಹೋದರ ಸಹೋದರಿಯರು ಇರ್ಬೇಕು ಅನ್ನೋದೇ ದೇವ್ರ ಚಿತ್ತ ಆಗಿದೆ. ನೋಡಿ ವಚನನ ಓದಿ, 1 ಪೇತ್ರ 1:16. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ನೋಡಿ ಸ್ಪಷ್ಟವಾಗಿ ವಚನ ಹೇಳ್ತಾ ಇದೆ. ಏನಕ್ಕಂತಂದ್ರೆ ನಾವು ಯೇಸು ಕ್ರಿಸ್ತರ ಹೆಜ್ಜೆ ಜಾಡಲ್ಲಿ ನಾವು ನಡಿಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ನಿಲ್ಲುವಂತ ಪ್ರಶ್ನೆನೆ ಇದಾಗಿರುತ್ತೆ. ಏನಂದ್ರೆ ಯೇಸು ಕ್ರಿಸ್ತರ ಪರಿಶುದ್ಧವಾಗಿದ್ದಾರೆ ಅಲ್ವಾ? ಅದೇ ತರಾನೇ ಅವರು 33 ವರ್ಷಗಳ ಕಾಲ ಒಂದೆಲ್ಲಾ ರೀತಿ ಶೋಧನೆಗಳನ್ನ ಅನುಭವಿಸೇನೆ ಅವರು ಅಮರತ್ವ ಪದಿಗೋದ್ರು. ಅದೇ ತರಾನೇ ನಾವು ಕೂಡ ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ನಮ್ಮ ಶುದ್ಧ ಮನಸ್ಸಿನಿಂದ ನಾವು ಕೂಡ ದೇವ್ರ ಬಳಿಗೆ ಹೋಗ್ಬೇಕಾಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿ ನಾವು ದೇವ್ರನ್ನ ಎದುರು ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ. ನೋಡಿ ಇನ್ನೊಂದು ವಚನ ನಾವು ಓದಿ, 1 ಥೆಸಲೋನಿಕ 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಫಸ್ಟ್ ಆಫ್ ಆಲ್ ದೇವ್ರ ಚಿತ್ತಾನೇ ಇದು. ಏನಕ್ಕೆ ಲೋಕದಲ್ಲಿ ಇಷ್ಟೆಲ್ಲಾ ಕೆಲ್ಸಗಳನ್ನ ದೇವ್ರು ಕೊಟ್ಟಿದ್ದಾರೆ, ಇಷ್ಟೆಲ್ಲಾ ವಿಧವಾದಂತ ಶೋಧನೆಗಳನ್ನ ದೇವ್ರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮನ್ನ ಶುದ್ಧಿ ಪಡಿಸೋದಿಕ್ಕೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ಆಕಾಶ ದೇವ್ರಿಗೆ ಏನಾಗಿದೆ? ಸಿಂಹಾಸನ. ಭೂಮಿ ದೇವ್ರಿಗೆ ಏನಾಗಿದೆ? ಪಾದಪೀಠ. ಆಗಿರ್ಬೇಕಾದ್ರೆ ಪಾದಪೀಠ ಅಂದ್ರೆ ಏನು ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಸ್ಥಳ. ಅದೇ ತರಾನೇ ದೇವರು ನಮ್ನೆಲ್ಲಾರನು ಕೂಡ ಪಾಠನ ಕಲಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಪಾಠದಲ್ಲಿ ನಾವು ಕಲಿತು ಅಧ್ಯಯನ ಪಡ್ಕೊಂಡು ಒಂದೊಳ್ಳೆ ರೀತಿಯಲ್ಲಿ ನಮ್ಮ
ಚಿತ್ತ ಅನುಸಾರಗಳನ್ನೆಲ್ಲ ಇದ್ರೇನೆ ದೇವ್ರು ನಾವು ದೇವ್ರನ್ನ ಮೆಚ್ಚಿದಿಸೋದಕ್ಕೆ ಸಾಧ್ಯ, ದೇವ್ರ ಯೋಜನೆ ಒಳಗಡೆ ನಾವಿರೋದಕ್ಕೆ ಸಾಧ್ಯ ಆಗಿರುತ್ತೆ. ನೋಡ್ಬೇಕಾದ್ರೆ ನೋಡಿ ಅಲ್ಲೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ನೋಡ್ಬೇಕಾದ್ರೆ ನೋಡಿ ಸ್ವಭಾವಗಳು ನಮ್ಮಲ್ಲಿ ಏನಿರುತ್ತೆ ಅಂತಂದ್ರೆ ಹಳೆ ಸ್ವಭಾವ ಏನಾಗಿರುತ್ತೆ, ಪ್ರಾಪಂಚಿಕವಾದಂತ ಆಲೋಚನೆಗಳು. ಪ್ರಾಪಂಚಿಕವಾಗಿರುವಂತದ್ದು ಅಂತ ನಾವು ನೋಡ್ಬೇಕಾದ್ರೆ ಎಷ್ಟೋ ಆಸೆ ಆಕಾಂಕ್ಷೆ ವೈಡೂರ್ಯಗಳನ್ನೆಲ್ಲ ನಾವು ನೋಡಿರ್ತೀವ ನಮ್ಮ ಲೋಕದಲ್ಲಿ. ಅದನ್ನ ಮಾಡ್ದೇನೆ ಇದೀನಿಲ್ಲ ಅಂತ ಅನ್ಬಿಟ್ಟು ನಾವೆಲ್ಲ ನಾವು ನೋಡ್ಬೇಕಾದ್ರೆ ಮನ್ಸಲ್ಲಿ ನೊಂದ್ಕೊಳಕ್ ಹೋಗ್ಬಾರ್ದು. ಏನಕ್ಕಂದ್ರೆ ಇದೆಲ್ಲ ಕೂಡ ವ್ಯರ್ಥ. ಸೊಲೊಮೋನ್ ಕೂಡ ಏನ್ ಹೇಳ್ತಾರೆ ಅಂತಂದ್ರೆ ಇಡೀ ಎಲ್ಲಾ ವಿಧವಾದಂತ ರೀತಿಯಲ್ಲೂ ಕೂಡ ಅವರು ಅನುಭವನ ಪಡೆದ್ಬಿಟ್ಟು ಏನ್ ಹೇಳ್ತಾರೆ ಕೊನೆದಾಗಿ, ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಅಂತ. ಅವರು ವ್ಯರ್ಥವೇ ವ್ಯರ್ಥ ಅಂತ ಹೇಳಿದ್ರೆ ಆಯ್ತಿತ್ತು, ಆದ್ರೆ ಏನ್ ಹೇಳ್ತಾ ಇದಾರೆ ಸಮಸ್ತವೂ ವ್ಯರ್ಥ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಆಗ ನೋಡ್ಬೇಕಾದ್ರೆ ಏನೇ ಖುಷಿ ಕೊಡುವಂತ ಸಂದರ್ಭ ಏನೇ ಇದ್ರು ಕೂಡ ಅದೇನಾಗಿರುತ್ತೆ ಅಲ್ಟಿಮೇಟ್ ರಿಸಲ್ಟ್ ಏನಂತಂದ್ರೆ ಅದು ಝೀರೋನೇ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡ್ಬೇಕಾದ್ರೆ ದೇವ್ರಲ್ಲಿ ಇದ್ರೇನೆ, ದೇವ್ರ ವಾಕ್ಯದಲ್ಲಿ ನಾವ್ ಇದ್ರೇನೆ ನಮಗ್ ಸಿಗುವಂತ ಒಂದು ಒಳ್ಳೆ ಅನುಭವ, ಒಂದೊಳ್ಳೆ ಒಂದು ಮನಸ್ಸು ಸಂತೈಸುವಂತದ್ದು ಇನ್ ಯಾವ್ದ್ರಲ್ಲೂ ಇರೋದಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರೆ. ಅದಕ್ಕೋಸ್ಕರನೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಅಂದ್ರೆ ನಮ್ ದೇಹ ಏನಾಗಿರ್ಬೇಕು ಅಂತಂದ್ರೆ ದೇವ್ರಲ್ಲಿ ನೆನೆಸ್ಕೊಳ್ಳೋಂತಾರಾಗಿರ್ಬೇಕು. ಅಂದ್ರೆ ಯಾವ ತರ ಅಂತಂದ್ರೆ ನಮ್ ಮನ್ಸು ಏನ್ ಹೇಳುತ್ತೆ, ದೇವ್ರ ವಾಕ್ಯ ಕೇಳ್ಬೇಕು, ದೇವ್ರ ವಾಕ್ಯ ತಿಳ್ಕೋಬೇಕು, ಅಧ್ಯಯನ ಮಾಡ್ಬೇಕು ಅಂತ ಹೇಳುತ್ತೆ. ಆದ್ರೆ ದೇಹ ಅದಕ್ಕೆ ಸಾಥ್ ಕೊಡುತ್ತಾ? ದೇಹ ಸಾಥೆ ಕೊಡಲ್ಲ. ಅದನ್ನೇ ಓವರ್ಕಮ್ ಮಾಡ್ಬೇಕು, ಅದನ್ನೇ ನಾವೇನ್ ಮಾಡ್ಬೇಕು, ಜಯಿಸ್ಬೇಕು. ಜಯಿಸಿದ್ರೇನೆ ನಮ್ಮ ನೂತನ ಸೃಷ್ಟಿ ಏನಾಗಿರುತ್ತೆ, ಒಂದೊಳ್ಳೆ ಕರಿವಿಕೆಯಲ್ಲಿ ಕರ್ಕೊಂಡೋಗುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದಕ್ಕೋಸ್ಕರನೆ ದೇವ್ರು ನೋಡ್ಬೇಕಾದ್ರೆ ಯಾರನ್ನ ಎಷ್ಟು ಜನನ ಆರಿಸ್ಕೊಂತ ಇದ್ದಾರೆ ಅಂತಂದ್ರೆ ಇಷ್ಟೆಲ್ಲಾ ವಿಧವಾದಂತ ರೀತಿಯಲ್ಲಿ ಏರ್ಪಾಟ್ ಮಾಡಿ ಎಷ್ಟು ಜನನ ದೇವ್ರು ಆರಿಸ್ಕೊಂತ ಇದ್ದಾರೆ ಅಂತಂದ್ರೆ ಎಷ್ಟು ಜನನ ಸದಸ್ಯರನ್ನಾಗಿ, 144,000 ಹಿಂದು, ಅದೇ 144,000. ನೋಡ್ಬೇಕಾದ್ರೆ ಈಗ ಪ್ರೆಸೆಂಟ್ ಎಷ್ಟು ಜನನಪ್ಪ ಲೋಕದಲ್ಲಿ ಬದುಕಿದ್ದಾರೆ ಅಂತಂದ್ರೆ 750 ಕೋಟಿಗಿಂತ ಹೆಚ್ಚು ಜನ ಇದಾರೆ. ಇಷ್ಟು ಜನದಲ್ಲಿ 1% ಅಲ್ಲ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರ, ಬದುಕಿರೋರಿಗೆ ನಾನು ಹೇಳ್ತಾ ಇರೋದು, ಸತ್ತಿರೋರು ಎಷ್ಟು ಜನ ಸತ್ತಿದಾರು, ಎಷ್ಟು ಜನ ಏನಾಗಿದಾರೋ ಅವ್ರೆಷ್ಟೆಲ್ಲ. ಅದ್ರಲ್ಲೂ ಕೂಡ ನಾವು ಡಿವಿಜನ್ ಮಾಡ್ಕೊ ಬಂದ್ರೆ 144 ಒಂದು ಪಾಯಿಂಟ್ ಅಲ್ಲೂ ಇಲ್ಲ. ಅಷ್ಟೊಂದು ಫಿಲ್ಟರ್ ಮಾಡ್ಕೊಂಡು ದೇವ್ರು ನಮ್ನ ನೋಡ್ತಾ ಇದಾರೆ. ಆಗಿರ್ಬೇಕಾದ್ರೆ ನಾವು ಕೂಡ ಏನಾಗಿರ್ಬೇಕು ಅಂತಂದ್ರೆ ದೇವ್ರಿಗೆ ಮೆಚ್ಚುಗೆ ಆಗೋ ತರ ನಮ್ ಒಳ್ಳೆ ಓಟನ ಓಡೋತರ ಆಗಿರ್ಬೇಕು. ನಮ್ಮ ನೂತನ ಸೃಷ್ಟಿ ಸ್ವಭಾವ ಹೇಗಿರ್ಬೇಕು ಅಂತಂದ್ರೆ ದೇವ್ರಿಗೆ ಯೋಗ್ಯರಾಗಿರುವಂತ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಡ್ಬೇಕಾದ್ರೆ ನೋಡಿ ಇನ್ನೊಂದು 4ನೇ ಪ್ಯಾರ ನೆಕ್ಸ್ಟ್ ಪ್ಯಾರನ ಸೋದರಿಯಾದಂತ ಅನಿತಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಂತೇನೆ. ಕರ್ತನಿಗೆ ನಿಜವಾದ ಹೃದಯ ಶುದ್ಧೀಕರಿಸುವಿಕೆ ಅಂದರೆ ಸೇವಾ ಶ್ರದ್ಧೆ, ಇತರರಿಗೆ ಶುಭ ಸಮಾಚಾರವನ್ನು ಪ್ರಕಟಗೊಳಿಸುವುದು, ಒಬ್ಬರನ್ನೊಬ್ಬರು ಪವಿತ್ರವಾದ ನಂಬಿಕೆಯಲ್ಲಿ ಕಟ್ಟುವುದು. ನಾವು ವಿಶೇಷವಾಗಿ ನಮ್ಮ ನಂಬಿಕೆಯ ಮನೆವಾರ್ತೆಯವರಿಗೆ ಒಳ್ಳೆಯದನ್ನು ಮಾಡುವ ಅವಕಾಶವಿರುವುದರಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವುದು. ಈ ವಿವಿಧ ಮಾರ್ಗಗಳಲ್ಲಿ ಕರ್ತನಿಗೆ ಸಮರ್ಪಿಸಿರುವ ನಮ್ಮ ಜೀವಿತವು ಪ್ರತಿದಿನ ನಮಗೆ ಅವಕಾಶ ದೊರೆತಾಗೆಲ್ಲ ಇತರ ಸಹೋದರರಿಗೆ ಸಮರ್ಪಿತವಾಗಬೇಕೆಂಬುದೇ ಇದರ ಅರ್ಥ. 1 ಯೋಹಾನ 3:16, ನಾವು ಕೃಪೆಯಲ್ಲಿ ಜ್ಞಾನದಲ್ಲಿ ಮತ್ತು ವಿಧೇಯತೆಯಲ್ಲಿ ಬೆಳೆದಂತೆಲ್ಲ ದೇವರ ಬಗ್ಗೆ, ನಮ್ಮ ಸಹೋದರರ ಬಗ್ಗೆ, ನಮ್ಮ ಕುಟುಂಬ ಮತ್ತು ಇಡೀ ಮಾನವ ಕುಲದ ಬಗ್ಗೆ ನಮಗಿರುವ ಸಹಾನುಭೂತಿ ಪ್ರೀತಿಯು ನಮ್ಮ ಹೃದಯಗಳನ್ನು ಹೆಚ್ಚಾಗಿ ತುಂಬಿಸುತ್ತದೆ. ಆದರೆ ಇತರರ ಬಗ್ಗೆ ನಮ್ಮ ಸಾಮರ್ಥ್ಯದ ಈ ಎಲ್ಲ ಅಭ್ಯಾಸಗಳು ಕೇವಲ ವಿವಿಧ ಮಾರ್ಗಗಳಾಗಿದ್ದು ಇವುಗಳಲ್ಲಿ ದೇವರ ಒದಗಿಸುವಿಕೆಯು ನಮ್ಮ ಸ್ವಂತ ಶುದ್ಧಿಪಡಿಸಿಕೊಳ್ಳುವಿಕೆಯಲ್ಲಿ ನೆರವೇರುತ್ತದೆ. ಕಬ್ಬಿಣವು ಕಬ್ಬಿಣವನ್ನು ಹರಿತಗೊಳಿಸುವಂತೆ ಇತರರ ಸಲುವಾಗಿರುವ ನಮ್ಮ ಸಾಮರ್ಥ್ಯವು ನಮಗೆ ಆಶೀರ್ವಾದಗಳನ್ನು ತರುತ್ತದೆ. ಇನ್ನೂ ಹೆಚ್ಚಾಗಿ ನಾವು ನಮ್ಮ ನೆರೆಯವರನ್ನು, ವಿಶೇಷವಾಗಿ ನಂಬಿಗಸ್ತರಾದ ನಮ್ಮ ಮನೆವಾರ್ತೆಯವರನ್ನು ನಮ್ಮಂತೆಯೇ ಪ್ರೀತಿಸುವ ಒಂದು ಭವ್ಯವಾದ ಸ್ಥಿತಿಗೆ ಬರುವ ಸಮಯದಲ್ಲಿ ಇವುಗಳೆಲ್ಲದರ ಹಿಂದಿರುವ ಮುಖ್ಯ ಕೊನರು ಮೇನ್ ಸ್ಪ್ರಿಂಗ್ ಮತ್ತು ನಮ್ಮ ಸೃಷ್ಟಿಕರ್ತನ ವಿಮೋಚಕನ ಮೇಲಿರುವ ಉತ್ಕೃಷ್ಟವಾದ ಪ್ರೀತಿ ಮತ್ತು ಆತನಿಗೆ ಯಾವುದು ಇಷ್ಟವಾಗಿದೆಯೋ ಅವುಗಳನ್ನೇ ಮಾಡತಕ್ಕದ್ದಾಗಿದೆ. ಆದುದರಿಂದ ನಮ್ಮ ಶುದ್ಧಿಪಡಿಸುವಿಕೆಯು ಮೊದಲಿಗೆ ಪ್ರಾಥಮಿಕವಾಗಿ ದೇವರ ಕಡೆಗೆ ಇರತಕ್ಕದ್ದು, ಮತ್ತು ಇದು ಮೊದಲಿಗೆ ನಮ್ಮ ಸ್ವಂತ ಹೃದಯ ಮತ್ತು ಚಿತ್ತದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ದೇವರಿಗೆ ಇಂತಹ ಭಕ್ತಿಯ ಫಲವಾಗಿ ಅದರ ಬಳಕೆ ಮತ್ತು ಆಸಕ್ತಿಯು ಸಹೋದರರ ಮತ್ತು ಎಲ್ಲಾ ಜನರ ಹಿತಾಸಕ್ತಿಯಲ್ಲಿ ಕಂಡುಬರುತ್ತದೆ. ಸಾಕಾಗ್ತದೆ.
ಥ್ಯಾಂಕ್ ಯು ಸರ್. ಬೇರೆ ಮುಗೀತಾ? ಮುಗೀತು. ನೋಡ್ಬೇಕಾದ್ರೆ ನೋಡಿ, ನೂತನ ಸೃಷ್ಟಿಗೆ ಮೊದಲು ದೇವರು ಏನ್ ಕೆಲಸ ಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಶುಭ ಸಮಾಚಾರನ ಪ್ರಕಟಿಸುವುದು ಅಂತಂದ್ರೆ ಏನು? ಶುಭ ಸಮಾಚಾರ ಅಂದ್ರೆ ಏನ್ ಹೇಳಿ? ಗಾಸ್ಪಲ್ ಪಾಠ ಕೇಳಿದಿರಾ ಅಲ್ವಾ ಬೇಸಿಕ್ ಕ್ಲಾಸಸ್ ಅಲ್ಲೆಲ್ಲ? ಕ್ರಿಸ್ತನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದೆ ಶುಭ ಸಮಾಚಾರ. ಎಲ್ಲರಿಗೂ ರಕ್ಷಣೆ ಇದೆ. ರಕ್ಷಣೆ ಶುಭ ಸಮಾಚಾರ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ ಅಂತ ಹೇಳೋದೇ ಶುಭ ಸಮಾಚಾರ. ನೋಡಿ, ಡಿವೈನ್ ಪ್ಲಾನ್ ಚಾರ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲರಿಗೂ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಡಿವೈನ್ ಪ್ಲಾನ್ ಚಾರ್ಟ್ ಪಿಪಿಟಿ? ಕಾಣಿಸಿದೆ. ನೋಡಿ, ಎಲ್ಲಾರು ಎಲ್ಲಿದ್ರು ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಆರ್ ಅನ್ನೋ ಜಾಗದಲ್ಲಿ ಇದ್ರು ಅಂತಂದ್ರೆ ಅಲ್ಟಿಮೇಟ್ ಡೆತ್ ಅನ್ನೋ ಜಾಗದಲ್ಲಿ ಇದ್ದಿದ್ದು. ದೇವರ ಕೃಪೆ ಆ ಸ್ಥಾನದಿಂದ ನಾವು ನೋಡ್ಬೇಕಾದ್ರೆ ಎನ್ ಅಂದ್ರೆ ಪರಿಪೂರ್ಣವಾದಂತ ವ್ಯಕ್ತಿ, ಆ ಲೆವೆಲ್ಗೆ ದೇವ್ರನ್ನ ನಮ್ನ ಕರ್ಕೊಬಂದಿದ್ದಾರೆ. ಅದರಿಂದ ನಾವು ನೋಡ್ಬೇಕಾದ್ರೆ ನೋಡಿ, ಎಲ್ಲಿ ಎಸ್ ಲೆವೆಲ್, ಆರ್ ಲೆವೆಲ್, ಡಬ್ಲ್ಯೂ ಲೆವೆಲ್ ವರ್ಗುನು ಕೂಡ ನಮ್ನ ಕರ್ಕೊಂಡು ಹೋಗ್ತಾ ಇದಾರೆ. ಅದ ತರ ಏನಂತಂದ್ರೆ ಶುಭ ಸಮಾಚಾರ ಅಂತಂದ್ರೆ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ಇದೆ. ನೋಡ್ಬೇಕಾದ್ರೆ ಅಬ್ರಾಹ್ಮನ್ಗೆ ದೇವರು ಫಸ್ಟ್ ಶುಭ ಸಮಾಚಾರ ಹೇಳಿದ್ದು ಏನಂತ ನಾವು ನೋಡ್ಬೇಕಾದ್ರೆ, ನಿನ್ನ ಸಂತತಿ ಮುಖಾಂತರ ಆಕಾಶದ ನಕ್ಷತ್ರವಾಗಿಯೂ ಸಮುದ್ರ ತೀರದಲ್ಲಿರುವಂತ ನುಸುಬುವಾಗಿ ಎರಡು ವಿಧವಾದಂತ ಆಶೀರ್ವಾದ ಮಾಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರಲ್ಲ, ಅದೇ ಗಾಸ್ಪಲ್, ಅದೇ ಸುವಾರ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಈ ಕೆಲಸ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಮಾಡುವಂತವರಾಗಿರ್ಬೇಕು. ಇದ್ರಲ್ಲಿ ನಾವು ಹಿಂದೇಟ್ ಹಾಕಕ್ ಹೋಗ್ಬಾರ್ದು. ದೇವ್ ಯಾರು ವೀಕ್ನೆಸ್ ಮಾಡೋದು ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಸತ್ಯ ಸಾರೋದು ಅಂತ ಅರ್ಥ. ವೀಕ್ನೆಸ್ ಮಾಡಿಬಿಟ್ಟು ಏನ್ ಮಾಡ್ಬೇಕು, ಅವ್ರನ್ನ ಹಂಗೆ ಬಿಡಕ್ ಹೋಗ್ಬಾರ್ದು. ಅವ್ರನ್ನ ಏನ್ ಮಾಡ್ಬೇಕು, ಇನ್ನೂ ಬೆಳವಣಿಗೆ ಬೆಳೆಸ್ಬೇಕು. ಸತ್ಯದಲ್ಲೇ ನಡ್ಕೊಂಡು ಹೋಗೋ ತರ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಅದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ತಾರೆ ಅಂತಂದ್ರೆ, ಮನೆ ವಾರ್ತೆಯವರು ಅಂತ ಏನ್ ಹೇಳ್ತಾರೆ. ಮನೆ ವಾರ್ತೆಯವರು ಅಂತಂದ್ರೆ ಯಾರು? ಈಗ ನೀವೆಲ್ಲ ನಾವೆಲ್ಲ ಒಂದೇ ಅಲ್ವಾ? ನಾವೆಲ್ಲ ಸತ್ಯ ಕೇಳ್ತಾ ಇದೀವಿ, ಸತ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ, ಹೌದಲ್ವಾ? ಹೌದ್ರಿ ಬ್ರದರ್. ಆಗಿರ್ಬೇಕಾದ್ರೆ ಫಸ್ಟ್ ನಾವ್ ಯಾರಿಗೆ ಒಂದು ಉತ್ಸಾಹನ ಕೊಡ್ಬೇಕು, ಒಂದ್ ಒಳ್ಳೆ ಚೈತನ್ಯ ತರುವಂತ ಒಂದು ಉತ್ತಮವಾದಂತ ಮಾತನ್ನ ಯಾರಿಗೆ ಹೇಳ್ಬೇಕು ಅಂತಂದ್ರೆ, ಮನೆ ವಾರ್ತೆಯವರು. ನಮ್ಮಲ್ಲಿ ನಮ್ಮಲ್ಲೇನೆ ನಾವ್ ಏನಾಗ್ಬೇಕು ಅಂತಂದ್ರೆ ಪ್ರೋತ್ಸಾಹನ ಬರಿತುವಂತವರಾಗಿರ್ಬೇಕು. ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ನಮ್ಮನ್ನ ನಾವು ಪ್ರೀತಿ ಮಾಡುವಂತ ಹೇಗಿದೀವೋ ಅದೇ ತರನೇ ಸಭೆನ ಪ್ರೀತಿ ಮಾಡುವಂತವರಾಗಿರ್ಬೇಕು. ಈ ಒಳ್ಳೆ ಮನೋಭಾವ ಇತ್ತು ಅಂತಂದ್ರೆ ನಮ್ ರಕ್ಷಣೆಯನ್ನ ನಾವು ಸುಲಭವಾಗಿ ನಾವು ಜಯಿಸೋದಕ್ಕೆ ಸಾಧ್ಯ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿನ್ನನ್ನು ನೋಡಿ, ದೇವರು ಹೊಸ ಒಡಂಬಡಿಕೆಯಲ್ಲಿ ಒಂದು ಆಜ್ಞೆನ ಕೊಟ್ಟಿದ್ದಾರೆ. ಏನ್ ಆಜ್ಞೆ? ನೀವೊಬ್ಬರನ್ನೊಬ್ರು ಪ್ರೀತಿಸಬೇಕೆಂಬ ಋಣವೇ ಹೊರತು. ನೋಡಿ ಸಿಸ್ಟರ್ಸ್, ಸ್ಪಷ್ಟವಾಗಿ ಹೇಳಿದ್ರೆ ನಿನ್ನ ನೆರೆಯವರು ಅಂದ್ರೆ ನಿನ್ನಂತೆಯೇ ಪ್ರೀತಿಸು. ನೋಡಿ, ದೇವ್ರು ಎಲ್ಲಿ ತಗೊಬಂದು ನಿಲ್ಲಿಸ್ಬಿಟ್ಟಿದೆ ಅಂದ್ರೆ ಮಿಡ್ ಪಾಯಿಂಟ್ ತಗೊಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡಿ, ನಮ್ಮನ್ನ ನಾವು ತುಂಬಾ ಪ್ರೀತಿ ಮಾಡ್ತೀವ ಇಲ್ವಾ? ಎಷ್ಟು ಪ್ರೀತಿ ಮಾಡ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ಟೈಮ್ ಟೈಮ್ ಊಟ ಕೊಡ್ತೀವಿ, ನೀರ್ ಕೇಳಿದ್ರೆ ನೀರ್ ಕೊಡ್ತೀವಿ, ಉಡುಪು ಬೇಕಂದ್ರೆ ಉಡುಪು ಎಲ್ಲ ಕರ್ಕೊಂಡು ಹೋಗ್ತಿವಿ, ಎಲ್ಲಾ ತರನು ನೋಡ್ಕೊಂತೀವಿ. ಎಲ್ಲಾ ತರ ಮಾಡ್ತೀವ ಇಲ್ವಾ? ನಮಗ್ ನಾವು ಸರಿ ಮಾಡ್ಕೊಂತೀವ ಇಲ್ವಾ? ಅದೇ ತರಾನೇ ಮತ್ತೊಬ್ರಿಗು ಮಾಡಿ. ಅಂದ್ರೆ ಏನು ಅಂತಂದ್ರೆ, ಏನ್ ನಾವು ಮಾಡ್ಕೊಂತಿದೀವಿ ಇವೆಲ್ಲ ಕೆಲಸ ಬೇರೆಯವ್ರಿಗೆ ಇಂಡಿವಿಜುವಲ್ ಆಗಿ ಮಾಡಿ ಅಂತ ಅರ್ಥ ಅಲ್ಲ. ನಮ್ಮನ್ನ ನಾವ್ ಹೇಗೆ ಪ್ರೀತಿ ಮಾಡ್ತೀವೋ ಅದೇ ತರ ಮತ್ತೊಬ್ರಿಗೂ ನಾವು ಪ್ರೀತಿ ತೋರಿಸ್ಬೇಕು. ಅದು ಯಾರಿಗೆ ಅಂತಂದ್ರೆ, ಫಸ್ಟ್ ದೇವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ, ಮನೆ ವಾರ್ತೆಯವರು ಅಂತಂದ್ರೆ ಸಭೆಯವ್ರಿಗೆ, ನಮಗೆ ನಿಮಗೆ ಎಲ್ಲರಿಗೂ ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕಾಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ತರ ನಮ್ಮ ರಕ್ಷಣೆಯನ್ನ ನಾವು ಜಯಿಸೋದಕ್ ಸಾಧ್ಯ ಆಗಿರುತ್ತೆ. ಅದೇ ತರ ನಮ್ಮ ಜೊತೆ ಬಂದವ್ರಿಗೂ ಕೂಡ ರಕ್ಷಣೆ ಸಾಧಿಸೋದಕ್ ಸಾಧ್ಯ. ಏನಕ್ಕಂದ್ರೆ ನಾನು ಒಬ್ಬನೇ ಓಟ ಓಡಿ ಮುಗಿಸ್ಬಿಡ್ತೀನಿ, 144,000 ನಾನು ಒಬ್ನೇ ಸೇರ್ಬಿಡ್ತೀನಿ ಅಂತ ಅಲ್ಲ. ನಾವೆಲ್ಲರೂ ಕೂಡ ಸೇರುವಂತವರಾಗಿರ್ಬೇಕು. ನಾವೆಲ್ಲರೂ ಕೂಡ ಗೆದ್ರೇನೆ ನಾವೆಲ್ಲ ಗೆದ್ದಂಗೆ. ನಾನೊಬ್ಬನೇ ಗೆದ್ದೆ ಅಂದ್ರೆ ಯಾರೂ ಕೂಡ ಗೆಲ್ಲೋದಕ್ ಸಾಧ್ಯ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದಕ್ಕೋಸ್ಕರನೇ ನೋಡಿ, 6,000 ವರ್ಷ ಮುಗಿದು ಇದುವರೆಗೆ ಎಷ್ಟು ವರ್ಷಗಳಾಗಿದೆ? 2021. 2021 1874 - 2021 ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ 140 ಚಿಲ್ಲರೆ ಬರುತ್ತೆ. ಅಷ್ಟು ಮುಂದಕ್ಕೆ ಯಾಕೆ ಹೋಗ್ತಾ ಇದೆ ಅಂತಂದ್ರೆ, ನಮ್ಗೆ ಒಂದು ಒಳ್ಳೆ ಒಗ್ಗಟ್ಟನ್ನ ದೇವರು ಎದುರು ನೋಡ್ತಾ ಇದಾರೆ. ಆ ಒಗ್ಗಟ್ಟುತನ ಇತ್ತು ಅಂದಿದ್ರೆ ಯಾವತ್ತೂ ಈ 1144 ಫಿಲ್ ಆಗಿ ಹೋಗ್ತಿತ್ತು. ಆ ಒಗ್ಗಟ್ಟುತನ ಏನಾಗ್ತಾ ಇದೆ ಅಂತಂದ್ರೆ ಮುರಿದು ಬೀಳ್ತಾ ಇದೆ. ಈ ತರ ನಾವು ಮಾಡ್ಕೊಳಕ್ ಹೋಗ್ಬಾರ್ದು.
ನಾವು ನಮ್ಮನ್ನ ನಾವು ಹೇಗೆ ಪ್ರೀತಿ ಮಾಡ್ತೀವೋ ಅದೇ ತರ ಸಭೆಯವ್ರನ್ನೂ ಕೂಡ ಪ್ರೀತಿ ಮಾಡಿ ಸಭೆಯವ್ರನ್ನ ಸತ್ಯದಲ್ಲಿ ಬೆಳೆಸುವಂತವರಾಗಿರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಒಂದು ವಚನನ ಓದಿ, 1 ಯೋಹಾನ 3:16. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ನೋಡ್ಬೇಕಾದ್ರೆ ನೋಡಿ, ನಾವು ಸಹೋದರರಿಗೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಪ್ರಾಣವನ್ನು ಕೊಡ್ಬೇಕು ಅಂತಂದ್ರೆ ಏನು ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು ರಕ್ತ ಸಾಕ್ಷಿ ಆಗ್ಬಿಡ್ಬೇಕು ಅಂತ ಅಲ್ಲ, ಅಂದ್ರೆ ಅವ್ರಿಗೆ ಸತ್ಯ ಕಲಿಯಕ್ಕೋಸ್ಕರ ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದನ್ನ ಫಸ್ಟ್ ಮಾಡುವಂತವ್ರಾಗಿರ್ಬೇಕು, ಹೌದಲ್ವಾ? ಆಗಿರ್ಬೇಕಾದ್ರೆ ಸತ್ಯಕ್ಕೋಸ್ಕರ ನಾವು ನಿಂತ್ಕೋಬೇಕೇ ಹೊರತು ಬೇರೆ ರೀತಿ ಯಾವುದೇ ತರವಾದಂತ ರೀತಿಗೂ ಕೂಡ ಗೊಂದಲ ಕೊಡುವಂತ ಪ್ರಶ್ನೆಗಳಿಗೆಲ್ಲ ನಾವು ಇದು ಮಾಡೋದಕ್ಕೆ ಹೋಗ್ಬಾರ್ದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಅದೇ ತರ ಏನ್ ಹೇಳ್ತೇವೆ, ಒಂದು ಎಕ್ಸಾಂಪಲ್ ಕೂಡ ಹೇಳ್ತಾರೆ, ಕಬ್ಬಿಣನೇ ಅರಿಯಕ್ ಸಾಧ್ಯ, ಹೌದಲ್ವಾ? ಕಬ್ಬಿಣನ ಅರಿಬೇಕು ಅಂತಂದ್ರೆ ಚಿಂದಿಂದ ಏನಾದ್ರೂ ಅರಿಯಕ್ ಸಾಧ್ಯನಾ? ಬೆಳ್ಳಿಯಿಂದ ಅರಿಯಕ್ ಸಾಧ್ಯನಾ? ಏನಾಗುತ್ತೆ, ಚಿನ್ನನೂ ಸೌದೋಗುತ್ತೆ, ಬೆಳ್ಳಿನೂ ಸೌದೋಗುತ್ತೆ, ಕಬ್ಬಿಣ ಹೇಗಿರುತ್ತೆ ಹಾಗೇ ಇರುತ್ತೆ. ಅದೇ ತರನೇ ನೋಡಿ, ಸಭೆ ಅಂದ್ರೆ ಸಭೆಯವ್ರನ್ನೇ ಪೋಷಿಸ್ಬೇಕು, ಸಭೆಯವ್ರನ್ನ ಬಲಪಡಿಸ್ಕೊಂಡು ಸಭೆಯವ್ರ ಜೊತೆಲೆ ನಾವು ಒಡನಾಡಿಗಳಾಗಿದ್ರೇನೆ ನಮ್ಮ ಓಟನ ನಾವು ಓಡೋದಕ್ಕೆ ಸಾಧ್ಯ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ಈ ರೀತಿ ನಾವು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಇದ್ರೇನೇನೆ ನಮ್ಮ ರಕ್ಷಣೆಯನ್ನ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನೇ ನೂತನ ಸೃಷ್ಟಿಯಲ್ಲಿ ವ್ಯಕ್ತಪಡಿಸ್ತಿರುವಂತಹ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತಾ ಇದೀವಿ. ಈಗ ನೋಡಿ, ನೆಕ್ಸ್ಟ್ 3 ಪ್ಯಾರಾನ ಓದೋಣ, ಸಬ್ ಹೆಡ್ಡಿಂಗ್ ಓದ್ಬಿಟ್ಟು ಹೋಗಿ. ಬ್ರದರ್ ವೀರಭದ್ರ ಬ್ರದರ್ ಓದ್ತೀರಾ? ಬ್ರದರ್ ಸತ್ಯದ ಮೂಲಕ ಶುದ್ಧೀಕರಣ. ಮೇಲಿನವುಗಳಿಂದ ಸ್ಪಷ್ಟವಾಗುವುದು ಏನೆಂದ್ರೆ, ದೇವರು ಬಯಸುವ ಶುದ್ಧಿಪಡಿಸುವಿಕೆಯು ನೂತನ ಸೃಷ್ಟಿಯಲ್ಲಿ ಸ್ಥಾನಗೊಳಿಸಲು ಬೇಕಾಗಿರುವ ಶುದ್ಧಿಪಡಿಸುವಿಕೆಯು ಕ್ರಿಸ್ತನ ಶಾಲೆಯಲ್ಲಿರುವವರಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಅವರುಗಳು ಆತನ ಬಗ್ಗೆ ಕಲಿತಿರುತ್ತಾರೆ ಮತ್ತು ಈ ಸತ್ಯದ ಮೂಲಕ ಶುದ್ಧೀಕರಣಗೊಂಡಿರುತ್ತಾರೆ. ತಪ್ಪಾಗಲಿ ತಿಳಿಗೇಡಿತನವಾಗಲಿ ಪವಿತ್ರಗೊಳಿಸುವುದಿಲ್ಲ. ಮೇಲಾಗಿ ನಾವು ಎಲ್ಲಾ ಸತ್ಯಗಳು ಶುದ್ಧಿಪಡಿಸಲು ಅವಣಿಸುತ್ತೇವೆ ಎಂದು ತಿಳಿಯುವ ತಪ್ಪನ್ನು ಮಾಡಲೇಬಾರದು. ಇದಕ್ಕೆ ವ್ಯತಿರಿಕ್ತವಾಗಿ ಸಾಮಾನ್ಯವಾಗಿ ಸತ್ಯವು ಅದನ್ನು ಪ್ರೀತಿಸಿ ಅದಕ್ಕೆ ಅನುರೂಪವಾಗಿ ಸುಳ್ಳನ್ನು ಬೇಸಿಸುವವರೆಲ್ಲರಿಗೂ ಮೆಚ್ಚುಗೆಯಾಗಿದೆ. ಇದಕ್ಕೆ ನಮ್ಮ ಕರ್ತನ ಮಾತೇನೆಂದರೆ, ನಿನ್ನ ಸತ್ಯವು ಮಾತ್ರವೇ ಪವಿತ್ರತೆಯನ್ನುಂಟು ಮಾಡುತ್ತದೆ. ಇಡೀ ನಾಗರಿಕ ಪ್ರಪಂಚವು ವಯ್ಯಾರವಾಗಿ ಓಡುತ್ತಾ ಒಬ್ಬರನ್ನೊಬ್ಬರು ಅಟ್ಟಿಸಿಕೊಂಡು ಸತ್ಯಕ್ಕಾಗಿ ಕಾದಾಡುತ್ತಿದೆ. ಭೂವಿಜ್ಞಾನಿಗಳು ಕ್ಷೇತ್ರದ ಒಂದೆಡೆ ಇದ್ದರೆ ಖಗೋಳ ಶಾಸ್ತ್ರಜ್ಞರು ಮತ್ತೊಂದೆಡೆ, ರಸಾಯನ ಶಾಸ್ತ್ರಜ್ಞರು ಒಂದೆಡೆಯಾದರೆ ವೈದ್ಯರುಗಳು ಮತ್ತೊಂದೆಡೆ, ರಾಜಕಾರಣಿಗಳು ಇನ್ನೊಂದೆಡೆ ಇವೆ ಮುಂತಾಗಿ. ಆದರೆ ಈ ಎಲ್ಲಾ ಸತ್ಯಾನ್ವೇಷಣೆಯ ವಿವಿಧ ಶಾಖೆಗಳು ಶುದ್ಧಿಪಡಿಸುವಿಕೆ ನಡೆಸುತ್ತವೆಂದು ನಾವು ಕಂಡುಕೊಳ್ಳುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಿಯಮಾನುಸಾರ ಅವರುಗಳ ವಿರುದ್ಧ ದಿಕ್ಕಿನತ್ತ ನಮ್ಮನ್ನು ಕೊಂಡೊಯ್ಯುವುದನ್ನು ಕಾಣುತ್ತೇವೆ. ಇದು ಅಪೋಸ್ತಲನ ಹೇಳಿಕೆಯಾದ ದೇವರನ್ನು ತಿಳ್ಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ, 1 ಕೊರಿಂಥ 1:29 ಎಂಬುದಕ್ಕೆ ಸಮಾನವಾಗಿದೆ. ನಿಜ ಸಂಗತಿ ಎಂದರೆ, ಪ್ರಸ್ತುತ ಜೀವನದ ಸ್ವಲ್ಪ ವರ್ಷಗಳಲ್ಲಿಯೇ ಮತ್ತು ನಮ್ಮ ಹಿಂದಿನ ಪತನಗೊಂಡ ಅಸಮರ್ಪಕವಾದ ಮತ್ತು ನೀತಿ ಭ್ರಷ್ಟವಾದ ಸ್ಥಿತಿಯಲ್ಲಿ ಸತ್ಯದ ಸಮಗ್ರ ಕ್ಷೇತ್ರದಲ್ಲಿ ನಮ್ಮ ಪ್ರಯತ್ನವು ಬಹಳ ಅಲ್ಪವಾಗಿದೆ. ಆದುದರಿಂದ ನಾವು ವಿಶೇಷ ಜನರು ಮಾತ್ರವೇ ಇದರಲ್ಲಿ ಜಯಶಾಲಿಗಳಾಗಿದ್ದಾರೆಂದು ನಾವು ನೋಡ್ತೇವೆ. ಖಗೋಳ ಶಾಸ್ತ್ರಕ್ಕೆ ತನ್ನ ಗಮನವನ್ನು ಕಳೆಯುವ ವ್ಯಕ್ತಿಯು ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಸಂಗತಿಗಳನ್ನು ಹೊಂದಿರುತ್ತಾನೆ. ಭೂಗೋಳ ಶಾಸ್ತ್ರಕ್ಕೆ, ರಸಾಯನ ಮತ್ತು ಸಸ್ಯಶಾಸ್ತ್ರಕ್ಕೆ ಅಥವಾ ಎಲ್ಲಾ ಶಾಸ್ತ್ರಗಳಿಗೆ ಮಿಗಿಲಾದ ಕಾಲಮಾನದ ದೇವರ ಯೋಜನೆ ಎಂಬ ನಿನ್ನ ಸತ್ಯಕ್ಕೆ ಆತನಲ್ಲಿ ಸಮಯವಿಲ್ಲ. ಈ ದೃಷ್ಟಿಕೋನದಿಂದ ಆ ಕಾಲದಲ್ಲಿ ಸ್ವಯಂ ವಿದ್ಯಾವಂತನಾಗಿದ್ದ ಅಪೊಸ್ತಲನು ತಿಮೋಥೆಗೆ ಸಿದ್ಧಾಂತಗಳು ಮತ್ತು ವಿಜ್ಞಾನವನ್ನು ಒಳಗೊಂಡು ಮಾನವ ತತ್ವಶಾಸ್ತ್ರವೆಂದು ತಪ್ಪಾಗಿ ಕರೆಯಲ್ಪಡುವುದರ ಬಗ್ಗೆ ಎಚ್ಚರಿಕೆಯಿಂದಿರು ಎಂಬ ಬುದ್ಧಿಮಾತುಗಳನ್ನು ಹೇಳುತ್ತಾನೆ. ವಿಜ್ಞಾನ ಎಂಬ ಪದವು ಸತ್ಯವನ್ನು ಸೂಚಿಸುತ್ತದೆ. ಅಪೊಸ್ತಲನು ಖಂಡಿತವಾಗಿಯೂ ಆತನ ಕಾಲದ ವಿಜ್ಞಾನಿಗಳ ಪ್ರಾಮಾಣಿಕತೆಯನ್ನು ಆಕ್ಷೇಪಿಸುವುದಿಲ್ಲ ಅಥವಾ ಅವರೆಲ್ಲರೂ ಉದ್ದೇಶಪೂರ್ವಕವಾದ ಸುಳ್ಳುಗಾರರು ಎಂಬ ಅರ್ಥವನ್ನು ಸಹ ನೀಡುವುದಿಲ್ಲ. ಆದರೆ
ಎಲ್ಲಾ ವಿಜ್ಞಾನಗಳಲ್ಲಿ ಸ್ವಲ್ಪ ಮಟ್ಟಿನ ಸತ್ಯದ ಸಂಬಂಧ ಇರುವುದಾದರೂ ವಿಜ್ಞಾನಗಳೆಂದು ಕರೆಯಲ್ಪಡುವ ಮಾನವ ಸಿದ್ಧಾಂತಗಳೆಲ್ಲವೂ ಸತ್ಯವಲ್ಲ, ಸಂಪೂರ್ಣವಾಗಿ ಸರಿಯಾದುದು ಅಲ್ಲವೆಂದು ನಮಗೆ ವಿಜ್ಞಾನದ ಪಥವು ದೃಢಪಡಿಸುತ್ತದೆ ಎಂಬ ಆಲೋಚನೆಯನ್ನು ಈ ಮಾತುಗಳು ನಮಗೆ ಇರುತ್ತವೆ. ಅವುಗಳು ಕೇವಲ ಉತ್ತಮವಾದ ಊಹೆಗಳಾಗಿದ್ದು ಈ ಅಧ್ಯಯನ ಈ ಇಲಾಖೆಗಳಲ್ಲಿ ಅತ್ಯುತ್ತಮ ಅಧ್ಯಯನ ತತ್ಪರರಾದ ವಿದ್ಯಾರ್ಥಿಗಳು ಇವನ್ನು ಮುಂದುವರಿಸಬಹುದು. ಇವುಗಳು ಸಮಯದಿಂದ ಸಮಯಕ್ಕೆ ಬದಲಾಗುವುದು ಎಂದು ಇತಿಹಾಸವು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. 50 ವರ್ಷಗಳ ಹಿಂದಿನ ವಿಜ್ಞಾನಿಗಳು ತಮ್ಮ ಹಿಂದಿನ ಕಾಲದ ವಿಜ್ಞಾನವನ್ನು ತೊರೆದು ಬಿಡುವಂತೆ ಇಂದಿನ ವಿಜ್ಞಾನಿಗಳು ಸಹ ಹಿಂದಿನವುಗಳನ್ನು ತೊರೆದು ಬಿಡುತ್ತಾರೆ ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ಈ ಪ್ಯಾರದಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಸತ್ಯದ ಮೂಲಕ ಶುದ್ಧೀಕರಣ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಏನಂತಂದ್ರೆ ಸತ್ಯದಲ್ಲಿ ಇದ್ರೇನೆ, ಸತ್ಯದ ಮೂಲಕವಾಗಿ ನಾವು ನಡೆದ್ರೇನೆ ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಳಕ್ ಸಾಧ್ಯ ಅಂತ ಅರ್ಥ. ಅದೇ ತರ ನೋಡ್ಬೇಕಾದ್ರೆ ನಮ್ಗೆಲ್ಲ ಏನಪ್ಪ ಹೆಸರು, ಹೇಳ್ಬೇಕಾದ್ರೆ ಎಲ್ಲ ನಿಮ್ ಹೆಸರು ಹೇಳಕ್ ಹೋಗ್ಬೇಡಿ. ಏನಪ್ಪ ನಮ್ಮ ಹೆಸರು ಅಂತ ನಾವು ನೋಡ್ಬೇಕಾದ್ರೆ ಬೈಬಲ್ ಸ್ಟೂಡೆಂಟ್ಸ್ ಅಂತ ತಾನೇ ಕರೆಯಲ್ಪಡೋದು. ಹಾಗೆ ನೋಡ್ಬೇಕಾದ್ರೆ ನಾವೆಲ್ಲ ಏನಾಗಿದ್ದೀವಿ ಅಂತಂದ್ರೆ ಸತ್ಯವೇದದ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಾಗಿದ್ದೀವಿ. ಅಂತಂದ್ರೆ ನಮ್ ಈ ಲೋಕದಲ್ಲಿ ಎಷ್ಟೋ ವಿಧವಾದಂತ ಅಧ್ಯಯನಗಳೆಲ್ಲ ಇದೆ. ನೋಡ್ಬೇಕಾದ್ರೆ ಎಷ್ಟೋ ತರ ಸ್ಟಡೀಸ್ಗಳೆಲ್ಲ ಇದೆ, ಯಾವ್ದೋ ತರ ಕೋರ್ಸ್ಗಳೆಲ್ಲ ಇದೆ, ಏನೇನೋ ಇದೆ, ವಗೇರಾಸ್ ಇದೆ, ನಮ್ಗದು ಬೇಡ. ಆದ್ರೆ ನಾವು ಸತ್ಯದಲ್ಲಿ ಅಧ್ಯಯನ ಮಾಡೋದ್ರಿಂದ, ಬೈಬಲ್ನ ಅಧ್ಯಯನ ಮಾಡೋದ್ರಿಂದ ನಮ್ಗೇನಾಗತ್ತೆ ಅಂದ್ರೆ ನೂತನ ಸೃಷ್ಟಿ ಏನಾಗತ್ತೆ, ಒಂದ್ ಒಳ್ಳೆ ರೀತಿ ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಾರ್ಥಕ ಆಗಿರುತ್ತೆ. ಅದಕ್ಕೋಸ್ಕರನೇ ಪಾಠ ಶಾಲೆ ಅಂತನ್ಬಿಟ್ಟು ಕೂಡ ದೇವ್ರ ಕರಿ ವಾಕ್ಯವಾಜ ಇದರಲ್ಲಿ ಪ್ಯಾರದಲ್ಲಿ ಹೇಳ್ತಾರೆ. ಏನಕ್ಕಂತಂದ್ರೆ ನಮ್ಗೆ ಎಲ್ಲಾ ವಿಧವಾದಂತ ಅನುಭವಗಳನ್ನ ಕೊಟ್ಟು ಎಲ್ಲಾ ವಿಧವಾದಲ್ಲೂ ಕೂಡ ಪಾಠಗಳನ್ನ ಪ್ರೋತ್ಸಾಹಿಸಿ ನಮ್ಮನ್ನ ಒಂದ್ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗೋದೇ ಯಾವ ತರ ಅಂತಂದ್ರೆ ಬೈಬಲ್ ಸ್ಟಡಿ ಅಧ್ಯಯನ. ಇದ್ರ ಮೂಲಕನೆ ನಾವೇನ್ ಮಾಡ್ತೀವಿ ಅಂದ್ರೆ ಸತ್ಯದಲ್ಲಿ ಆಳವಾಗಿ ಇರೋದಕ್ಕೆ ಸಾರ್ಥ ಒಂದೊಳ್ಳೆ ರೀತಿ ಆಳವಾಗಿ ಬೆಳೆಯೋದಕ್ಕೆ ಸಾರ್ಥಕತೆ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ಈ ಲೋಕದಲ್ಲಿ ಯಾವ್ದ್ಯಾವ್ದೋ ಸ್ಟೂಡೆಂಟ್ಸ್ಗಳೆಲ್ಲ ಏನ್ ಮಾಡ್ತಾರೆ, ಅಧ್ಯಯನ ಮಾಡಿದ್ದಾರೆ ರಸಾಯನ ಶಾಸ್ತ್ರಗಳು. ಆಮೇಲೆ ನಾವು ನೋಡ್ಬೇಕಾದ್ರೆ ಭೂತಜ್ಞರುಗಳು. ನೋಡಿ, ಭೂತಜ್ಞರುಗಳು ಅಂತ ನಾವು ನೋಡ್ಬೇಕಾದ್ರೆ ಎಷ್ಟು ತರ ಡೀಪ್ ಸ್ಟಡಿ ಮಾಡ್ತಾರೆ ಅಂತಂದ್ರೆ ಅವರಷ್ಟು ಸ್ಟಡಿ ಮಾಡೋರು ಯಾರು ಇಲ್ಲ. ನೋಡ್ಬೇಕಾದ್ರೆ 10 ವರ್ಷದ ಹಿಂದ್ಗಡೆ ಏನಾಯ್ತು, 50 ವರ್ಷದ ಹಿಂದ್ಗಡೆ ಏನಾಗಿತ್ತು, 1000 ವರ್ಷದ ಹಿಂದ್ಗಡೆ ಏನಾಗಿತ್ತು, ರೆಕಾರ್ಡ್ಸೇ ಇರೋದಿಲ್ಲ. ಆ ರೆಕಾರ್ಡ್ಸ್ಗಳನ್ನ ಇಲ್ದೇ ಇರೋ ರೆಕಾರ್ಡ್ಸ್ನ ಹೀಗೆ ಇರುತ್ತೆ ಅಂತ ಅನ್ಬಿಟ್ಟು ಅವರು 6th sense 7th sense ಪ್ರಕಾರವಾಗಿ ಯೋಚನೆ ಮಾಡಿ ಈ ತರ ಇರ್ಬೋದು, ಹಿಂಗಿರ್ಬೋದು, ಈ ತರ ಪ್ರಾಣಿಗಳೆಲ್ಲ ಇರುತ್ತೇನೋ, ಈ ತರ ಮರಗಳಾಗಿತ್ತು, ಈ ತರ ಮನುಷ್ಯ ಇಂತಿಂತ ವಸ್ತುಗಳನ್ನೆಲ್ಲ ಉಪಯೋಗಿಸ್ತಿದ್ದ ಅಂತ ಎಲ್ಲ ಊಹಾಪಾಹಗಳನ್ನೆಲ್ಲ ಮಾಡ್ಕೊಂಡು ಅವ್ರು ಅಧ್ಯಯನ ಮಾಡ್ತಾರೆ. ಆದ್ರೆ ಅವ್ರು ಏನ್ ಅಧ್ಯಯನ ಮಾಡಿದ್ರೆ ಏನ್ ಪ್ರಯೋಜನ, ಅವ್ರಿಗೆ ಮೀಸಲಾಗಿರುತ್ತೆ ಹೊರತು ಬೇರೆಯವ್ರಿಗೆ ಉಪಯೋಗವಾಗಿರುತ್ತಾ ಅಂದ್ರೆ ಇಲ್ಲ. ಏನ್ ಮಾಡ್ತಾರೆ, 50 ವರ್ಷದ ಹಿಂದ್ಗಡೆ ನಡೆದಂತ ಅಧ್ಯಯನ ಏನ್ ಮಾಡ್ತಾರೆ, ಈಗ ಬರುವಂತ 50 ವರ್ಷದವ್ರು ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಇನ್ನು ಹೊಸ ಹೊಸದಾಗಿ ಇನ್ವೆನ್ಷನ್ ಮೇಲೆ ಇನ್ವೆನ್ಷನ್, ಇನ್ವೆಂಟ್ರಿ ಮೇಲೆ ಇನ್ವೆಂಟ್ರಿಗಳನ್ನ ಮಾಡ್ಕೊಂಡು ಹೋಗ್ತಾರೆ ಹೊರತು ಹಳೆದನ್ನ ಯಾರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಬಿಟ್ಟು ಹೋಗ್ತಾರೆ. ಆದ್ರೆ ನಾವು ಸತ್ಯವೇದ ವಿದ್ಯಾರ್ಥಿಗಳು ಏನಾಗಿದ್ದೀವಿ ಅಂತಂದ್ರೆ ಆದಿಯಿಂದಲೂ ಕೂಡ ಅಂತ್ಯದವರೆಗೂ ನಡೆಯುವಂತದ್ದು ಎಲ್ಲಾ ಭಾಗಗಳು ಕೂಡ ನಮಗ್ ಗೊತ್ತು. ನೋಡಿ, ದೇವ್ರು ಎಷ್ಟು ದಿನ ಸೃಷ್ಟಿ ಮಾಡಿದ್ರು, 6 ದಿನ. ಆರು ದಿನ ಸೃಷ್ಟಿ ಮಾಡಿದ್ರ? ಹೌದ್ರಿ. ದೇವ್ರ ಲೆಕ್ಕದಲ್ಲಿ ಎಷ್ಟು ದಿನ ಆಯ್ತು? 7. 42,000 ವರ್ಷ ಸೃಷ್ಟಿ ಕ್ರಿಯೆಗಳಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ನೋಡಿ, 7,000ಕ್ಕೆ ಒಂದೊಂದು ವಿಧವಾದಂತ ಸೃಷ್ಟಿನ ದೇವ್ರು ಮಾಡ್ಕೊ ಬಂದಿದ್ದಾರೆ. ಇದನ್ನೆಲ್ಲ ಯಾವ ತರ ಮಾಡ್ತಾ ಇದಾರೆ ಅಂತಂದ್ರೆ, ನಮಗೆ ಏನು ದೇವ್ರು ಏನು ಏಕ್ದಮ್ ಎಲ್ಲ ಮ್ಯಾಜಿಕ್ ಮಾಡ್ಬಿಟ್ಟು ಒಂದು ಒಳ್ಳೆ ಮಿರಾಕಲ್ ಮಾಡ್ಬಿಟ್ಟು ಒಂಥರ ಡಿಸ್ಪೆನ್ಸಲ್ ಮಾಡ್ಬಿಡೋಣ ಅಂತ ಎಲ್ಲ ದೇವ್ರ ಸೃಷ್ಟಿ, ಅದೇ ತರಾನೇ ನಮ್ಮದು ಅಷ್ಟೇನೆ. ನಮ್ಮ ಒಳ ಮನಸ್ಸು ಏನಾಗಿದೆ ಅಂತಂದ್ರೆ ನಿಧಾನವಾಗಿ ಬೆಳೆಯೋದು. ನೋಡಿ, ಸತ್ಯಕ್ಕೆ ಈಗ ಬಂದಿದೀವಿ ಅಂತ ಅನ್ಕೊಳ್ಳಿ, ಅದೇ ಒಂದು 10 ವರ್ಷ, ಒಂದ್ 5 ವರ್ಷ, ಒಂದ್ 10 ವರ್ಷ ಆಗ್ತಿದಂಗೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಹಲವಾರು ಕ್ರಿಯೆಗಳು ಏನಾಗಿರುತ್ತೆ, ಒಂದೊಳ್ಳೆ ರೀತಿ ಬೆಳೆದಿರುತ್ತೆ, ಒಂದೊಳ್ಳೆ ರೀತಿ ಮನಸ್ಥಿತಿಗಳನ್ನ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ತರ ಏನು ಇವತ್ ನಿನ್ನೆ ಕಾನ್ಸಿಗ್ರೇಷನ್ ಅದೇ, ನಾಳೆಗೆ ನಾನು ಮಲ್ಟಿ ಟ್ಯಾಲೆಂಟರ್ ಆಗಿ ಇದು ಬಿಡ್ತೀನಿ ಅನ್ನೋ ತರ ಎಲ್ಲ ವ್ಯತ್ಯಾಸ ಇರೋದಿಲ್ಲ. ಏನಕ್ಕಂದ್ರೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವರು ಅವರಿಗೆ ಪವಿತ್ರಾತ್ಮಗಳನ್ನ ಕೊಟ್ಟಿರ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದೇ ರೀತಿ ನಮ್ಮ ಸ್ವಭಾವ ಏನಾಗಿರ್ಬೇಕು ಅಂತಂದ್ರೆ, ಸತ್ಯದಲ್ಲಿ ಬೇರೂರು ಇರ್ಬೇಕೆ ಹೊರ್ತು ಬೇರ್ಕಿತ್ ಹೋಗೋ ತರ ಇರಬಾರ್ದು. ನೋಡಿ, ನಾವು ಹೆಚ್ಚಾಗಿ ಅಧ್ಯಯನ ಮಾಡಿದ್ರೆ ನಮ್ಗೆ ಏನು ಯೂಸು ಅಂತ ನಾವು ನೋಡ್ಬೇಕಾದ್ರೆ, ಸತ್ಯದ ಮೇಲೆ ನಮ್ಗೆ ಪ್ರೀತಿ ಬರುತ್ತಾ ಬರಲ್ವಾ?
ಖಂಡಿತವಾಗ್ಲು ನಾವ್ ಯಾವ ತರ ಪ್ರೀತಿ ಮಾಡ್ತೀವಿ ಅಂತಂದ್ರೆ ನಮ್ಮನ್ನ ನಾವ್ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಸತ್ಯದ್ಮೇಲೆ ನಾವ್ ಪ್ರೀತಿ ಮಾಡ್ತೀವಿ. ಸತ್ಯ ಕೇಳೆ ತಾನೆ ಯೇಸು ಸ್ವಾಮಿಗೋಸ್ಕರ ಪ್ರತಿಜ್ಞೆ ಮಾಡಿದ್ದು ಯೇಸು ಸ್ವಾಮಿ ಮುಂದ್ಗಡೆ. ಅದೇ ತರನೇ ನಿಮ್ಮ ಪ್ರೀತಿ ಏನಾಗಿದೆ ಅಂತಂದ್ರೆ ಅಷ್ಟು ಒಲವು ಇದೆ ಸತ್ಯದ ಮೇಲೆ. ಅದೇ ತರನೇ ನಾವು ಬೇರೂರ್ಬೇಕೇ ಹೊರತು ನಾವು ಸತ್ಯ ಕೇಳ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು ನಾವು ಆಡಂಬರದವಾಗಿ ಇರಕ್ ಹೋಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಒಂದೊಳ್ಳೆ ವಿವೇಕತರವಾದಂತ ಒಂದೊಳ್ಳೆ ಜ್ಞಾನವಾಗಿ ನಡ್ಕೊಳ್ಳೋಂಥವ್ರಾಗಿರ್ಬೇಕು. ನೋಡಿ ಅದಕ್ಕೆ ಒಂದು ಉದಾಹರಣೆ ಸಲಹೆ ಏನ್ ಹೇಳ್ತಾರೆ ನೋಡಿ, 1 ಕೊರಿಂಥ 21:21 ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೇದೆಂದು ತೋಚಿತು. ಥ್ಯಾಂಕ್ ಯು ಸಿಸ್ಟರ್. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಲೋಕದಲ್ಲಿ ಎಷ್ಟೋ ಜನರುಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ಜ್ಞಾನನ ಪಡೆಯೋದಕ್ಕೋಸ್ಕರ ಬೇರೆ ಬೇರೆ ಅಧ್ಯಯನಗಳನ್ನೆಲ್ಲ ಮಾಡ್ತಾರೆ. ಅದೆಲ್ಲ ಏನಾಗಿದೆ, ದೇವ್ರ ಮುಂದೆ ಅದು ಉಚಿತನ ಆಗಿದೆ, ಅದೇನು ಪ್ರಯೋಜನನೇ ಇಲ್ಲ. ದೇವ್ರ ಮುಂದೆ ಏನಪ್ಪಾ ಪ್ರಯೋಜನ ಅಂದ್ರೆ ಸತ್ಯನ ಕೇಳೋದು, ಸತ್ಯಕ್ಕಾಗಿ ಹಂಬಲಿಸುವಂತ ಮನಸ್ಥಿತಿ ಇರುತ್ತಲ್ವಾ, ಇನ್ನು ಹೆಚ್ಚಾದಂತ ಪಾಠ ಕೇಳಬೇಕು, ಇನ್ನು ಹೆಚ್ಚಾಗಿ ದೇವರಲ್ಲಿ ಆಸಕ್ತಿ ಪೂರ್ವಕವಾಗಿರ್ಬೇಕು, ಇನ್ನು ಬೇರೂರ್ಬೇಕು ಅನ್ನೋ ತರ ಇರ್ತೀವಿಲ್ಲ, ಅದನ್ನ ದೇವ್ರಿಗೆ ಅಪೇಕ್ಷೆ ಪಡಿಸೋದು. ನೋಡ್ಬೇಕಾದ್ರೆ ನಾವು ಲೋಕನ ಸಂತೋಷ ಪಡಿಸ್ಬೇಕಾ, ದೇವ್ರನ್ನ ಸಂತೋಷ ಪಡಿಸ್ಬೇಕಾ? ಇದು ನಮ್ಮ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ ನಮ್ ಇಚ್ಛೆ ಉದ್ದೇಶ ನಮ್ಮ ಮನೋಭಿಲಾಷಿಗಳೆಲ್ಲ ಏನಾಗಿರ್ಬೇಕು ಅಂದ್ರೆ ದೇವ್ರನ್ನ ಸಂತೋಷ ಪಡಿಸೋರಾಗಿರ್ಬೇಕು. ದೇವ್ರನ್ನ ಸಂತೋಷ ಪಡಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಸತ್ಯದಲ್ಲಿ ನೆಲೆ ಊರುವಂತವರಾಗಿರ್ಬೇಕು, ಸತ್ಯನ ಸ್ಪಷ್ಟವಾಗಿ ಸತ್ಯಕ್ಕಾಗಿ ಪ್ರತಿಷ್ಠಿಸ ಪಡಿಸುವಂತವರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ನಾವಿದ್ರೇನೆ ನಾವು ಒಂದು ಉತ್ತಮವಾದ ರೀತಿಯಲ್ಲಿ ಇರೋದಕ್ ಸಾಧ್ಯ. ನೋಡಿ ಇನ್ನೊಂದು ಪ್ಯಾರನ ಓದಿ ಸಹೋದರಿಯಾದಂತ ಗೌರಮ್ಮ ಸಿಸ್ಟರ್ ಓದ್ಬೇಕಾ ಕೇಳ್ಕೊಂತೇನೆ. ಓದಿಸ್ತಾನೆ. ಒಬ್ಬ ಬುದ್ಧಿಜೀವಿಯು ಪೂರ್ಣವಾಗಿ ಪ್ರತಿಷ್ಠನು, ರಾಜಯಾಜಕತ್ವದ ಸದಸ್ಯನು, ಮಹಾಯಾಜಕನ ಹೆಜ್ಜೆಜಾಡಿನಲ್ಲಿ ನಡೆಯಲು ಆತನ ಅನೇಕ ಸಂಗಡಿಗರಿಗಿಂತ ಹೆಚ್ಚಾದ ಸ್ವಾಭಾವಿಕ ಅರ್ಹತೆ ಹೊಂದಿದವನು ಮಾತ್ರವಲ್ಲದೆ ಇದರೊಂದಿಗೆ ಯಜ್ಞದ ಕುರಿಯದಾತನ 12 ಅಪೋಸ್ತರರಲ್ಲಿ ಒಬ್ಬನಾಗಿ ಆರಿಸಲ್ಪಟ್ಟು ಯೂದನ ಸ್ಥಾನವನ್ನಲಂಕರಿಸಿದ ಇವನು ವಿಶೇಷವಾಗಿ ಕರ್ತನ ಬಗ್ಗೆ ವಿನ್ಯಾಸಗೊಂಡ ಆತನ ಬೋಧನೆಗಳಲ್ಲಿ ದೇವ ಮಾರ್ಗದರ್ಶನದ ಅವಧಿನಲ್ಲಿದ್ದು ಪೂರ್ಣವಾಗಿ ಸುವಾಸ ಯುಗದಲ್ಲಿ ನಂಬಿಗಸ್ತ ಮನೆವಾರ್ತೆಯವರಿಗೆ ಉತ್ತಮ ಶಿಕ್ಷಕನಾಗಿದ್ದನು. ಆತನ ದೀಕ್ಷೆಯ ಉದಾಹರಣೆಗೆ ಕಡಿಮೆ ಇಲ್ಲದಂತೆ ಪ್ರತಿಷ್ಠೆ ಹೊಂದಿದರು. ರಾಜಯಾಜಕತ್ವದ ಸದಸ್ಯರಾಗಲು ಅಂಗೀಕಾರ ಹೊಂದಿದವರು ಆದ ನಮಗೆ ನಾವು ಪ್ರವೇಶ ಮಾಡಿರುವ ಪಥದ ಅಧ್ಯಯನದಲ್ಲಿ ಅಂತಹ ಕುಲೀನ ವಿಶ್ವಾಸದ ಆದರ್ಶ ವ್ಯಕ್ತಿಯ ಮಾತುಗಳು ಬಹಳ ತೂಕವುಳ್ಳವುಗಳಾಗಿರತಕ್ಕದ್ದು. ನಾವು ಎಲ್ಲ ಭಾವವನ್ನು ಸಮೀಪದಲ್ಲಿ ಕಟ್ಟಿಕೊಂಡಿರುವ ಪಾಪವನ್ನು ಬದಿಗಿಟ್ಟು ನಮಗೆ ನೇಮಕವಾದ ಓಟವನ್ನು ನಮ್ಮ ನಂಬಿಕೆಯ ಕೃತವಾದ ಕ್ರಿಸ್ತನ ಮೇಲೆ ದೃಷ್ಟಿಯನ್ನಿಟ್ಟು ಆತನೇ ಅದನ್ನು ಮುಗಿಸುವವನಾಗಿರುವವರೆಗೆ ಸ್ಥಿರಚಿತ್ತದಿಂದ ಓಡಬೇಕೆಂದು ಆತನು ಉಪದೇಶಿಸುತ್ತಾನೆ. ಇಬ್ರಿಯ 12:12 ಎಚ್ಚರಿಕೆಯಾಗಿ ಆತನು ನಮಗೆ ತನ್ನ ಸ್ವಂತ ಅನುಭವವನ್ನು ಎತ್ತಿ ತೋರಿಸುತ್ತಾನಂತೂ ಹಿಡಿದುಕೊಂಡುವವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ವಿದ್ಯಾರ್ಥಿಯಾಗಿದ್ದ ದಿನ ಆಕಾಂಕ್ಷೆಗಳು ರೋಮಾಯ ಪ್ರಜೆಯಾಗಿ ನನ್ನ ಇಂದಿನ ನಿರೀಕ್ಷೆಗಳು ಸುಮಾರಾದ ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವನು ಎಂಬುದನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ನನ್ನ ನಂಬಿಕೆ ನಿರೀಕ್ಷೆ ಪ್ರೀತಿ ಮತ್ತು ಭಕ್ತಿ ಇವುಗಳ ದೃಷ್ಟಿಯಿಂದ ದೇವರ ಸ್ವಭಾವದಲ್ಲಿ ದೊರೆಯಲಿರುವ ಕರ್ತನೊಂದಿಗೆ ಜೊತೆ ವಾರಸುದಾರಿಕೆಯ ಮೇಲೆ ಮತ್ತು ಈ ಲೋಕದ ಆಶೀರ್ವಾದಕ್ಕಾಗಿ ರಾಜ್ಯದ ಮಹತ್ ಕಾರ್ಯಗಳ ಮೇಲೆ ಕಣ್ಣೀರಿಟ್ಟು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದು
ಬಿರುದು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಫಿಲಿಪಿಯ 3:13-14 ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡ್ಬೇಕಾದ್ರೆ ನಮ್ಮ ಬುದ್ಧಿ ಜೀವಿತ ಏನಾಗಿರ್ಬೇಕು ಅಂತಂದ್ರೆ ಪೌಲನು ಒಂದೊಳ್ಳೆ ಉದಾಹರಣೆಗಳನ್ನ ನಮಗ್ ಕೊಟ್ಟಿದ್ದಾರೆ. ನಾವು ನೋಡ್ಬೇಕಾದ್ರೆ ನಮ್ಮ ಸ್ವಾಭಾವಿಕ ಯಾವ ತರ ಇರ್ಬೇಕು ಅಂತಂದ್ರೆ ಯಜ್ಞದ ಕುರಿಯಾದಾತನ ಯಜ್ಞದ ಕುರಿಯಾದಾತನು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು 12 ಅಪೋಸ್ತಲ್ಸ್ಗಳು ಇದ್ರ ಇಲ್ವಾ, 12 ಶಿಷ್ಯಂದರ್ಗಳಿದ್ರಲ್ಲ, ಅವ್ರು ಒಬ್ರೊಬ್ರದ್ದು ಏನೇನಿತ್ತು ಅಂತ ನಾವು ನೋಡ್ಬೇಕಾದ್ರೆ 12 ತರವಾದಂತ ಮೈಂಡ್ ಸೆಟ್ಗಳಿತ್ತು. ನೋಡ್ಬೇಕಾದ್ರೆ ಒಬ್ಬನಿಗೆ ಕೋಪ ಇತ್ತು, ಇನ್ನೊಬ್ರಿಗೆ ಸಮಾಧಾನ ಇತ್ತು, ಇನ್ನೊಬ್ರಿಗ್ ನಾವು ನೋಡ್ಬೇಕಾದ್ರೆ ಒಂಥರ ದುಡ್ಕೊಂತ ಮನೋಸ್ಥಿತಿ ಇತ್ತು, ಇನ್ನೊಬ್ರು ತುಂಬಾ ಕೆಲಸ ಮಾಡುವಂತವರಾಗಿದ್ರು. ಈ ತರ 12 ಗುಣಗಳೆಲ್ಲ ಇತ್ತು. ಇದೇ ತರ ನಾವು ಗುಣಗಳು ಎಲ್ಲಿ ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ನೋಡ್ತೀವಿ? ಯಾಕೋಬನ ಮಕ್ಕಳಲ್ಲಿ, ಯಾಕೋಬನಿಗೆ 12 ಮಕ್ಕಳು, ಅವರಲ್ಲೂ ಕೂಡ ನಾವು 12 ಗುಣಗಳನ್ನ ನಾವು ನೋಡ್ತೀವಿ. ಈ ಪಾಠ ನಾವ್ ಎಲ್ಲಿ ನೋಡಿದೀವಿ ಅಂದ್ರೆ ಬೇಸಿಕ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ, ಚರ್ಚ್ ಪಾರ್ಟ್ 5 ಪಾಠದಲ್ಲಿ ನಾವು ನೋಡಿದೀವಿ, ಸಭೆ ಅನ್ನೋದ್ರಲ್ಲಿ 5th-4th ಭಾಗದಲ್ಲಿ ಇದನ್ನ ನಾವು ತೆಗ್ದಿರ್ತೀವಿ, ಹೌದಲ್ವಾ? ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಸ್ಪಷ್ಟವಾಗಿ ಏನ್ ಗಮನಿಸ್ಬೇಕು ಅಂತಂದ್ರೆ ಬೇಸಿಕ್ ಕ್ಲಾಸ್ ಇದೆಯಲ್ಲ ಅದು ತುಂಬಾ ಪ್ರಾಮುಖ್ಯತೆ ಏನಕ್ಕಂದ್ರೆ ಮೊದಲನೇ ಸ್ಟೆಪ್ ತಗೊಳ್ಳೋದೇ ತುಂಬಾ ಕಷ್ಟ. ನಾವು ಯಾವಾಗ ಬೇಸಿಕ್ಸ್ ಕ್ಲಾಸ್ ನ ಕಂಪ್ಲೀಟ್ ಆಗಿ ನಾವು ಅಧ್ಯಯನ ಮಾಡಿರ್ತೀವೋ, ನಾವು ಬೇರೆ ಇನ್ನೆಲ್ಲಾ ಸ್ಟೆಪ್ಸ್ಗಳನ್ನು ಕೂಡ ಬೇಗ 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 ತಗೊಂಡೋಟ ಓಡ್ಬೋದು, ಬೇಗ ಓಟನ ಓಡ್ಬಿಡ್ಬೋದು. ಅದೇ ನಾವು ತಗೊಳ್ಳೋದ ಫಸ್ಟ್ ಡಿಸಿಷನ್ ಏನಾಗಿರ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಅದಕ್ಕೇನೆ ಎಷ್ಟೋ ಜನರು ನಾವು ನೋಡ್ತೀವಿ, ಎಷ್ಟೋ ಕ್ಲಾಸಸ್ಗಳನ್ನ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಎಷ್ಟೋ ಜನ ಇರ್ತಾರೆ, ಆದ್ರೆ ಕೊನೆಗೆ ಎಷ್ಟ್ ಜನ ಹೋಗ್ತಾರೆ? ಕಾನ್ಸಿಗ್ರೇಷನ್ ಲೆವೆಲ್ ಬಂದಾಗ ಎಷ್ಟ್ ಜನ ಆಗಿರ್ತಾರೆ? 5, 10, 9 ಆತರ ಬಂದ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರನೇ ನಮ್ದು ಸ್ಟೆಪ್ ಏನಾಗಿರ್ಬೇಕು ಅಂತದೆ ದೃಢ ನಿಶ್ಚಯವಾಗಿರ್ಬೇಕು. ನಾನು ಈ ಓಟನ ಓಡ್ ಮುಗಿಸ್ತೀನಾ, ಅದು ಪ್ರಶ್ನೆ ನಮ್ಮಲ್ಲಿ ಇರ್ಬೇಕು. ಮುಗಿಸ್ತೀನಿ ಅಂದ್ರೆ ಖಂಡಿತವಾಗ್ಲು ಓಟ ಓಡಕ್ ಪ್ರಾರಂಭ ಮಾಡ್ಬೇಕು, ಇಲ್ಲ ನನ್ ಕೈಲಿ ಆಗಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಇರ್ಬೇಕು. ನೋಡ್ಬೇಕಾದ್ರೆ ಕಳೆದ ದಿನನೂ ಕೂಡ ಒಂದೊಳ್ಳೆ ಪಾಠ ನಮಗ್ ಸಿಕ್ತು, ಪ್ರಾರ್ಥನೆ ಅನ್ನೋ ಪಾಠ ಸಿಕ್ತು. ಅಲ್ಲ, ಹಲವಾರು ಅಂಶಗಳನ್ನ ನಮ್ಗೆಲ್ಲ ಸಿಕ್ತು, ಹಲವಾರು ಉಪಯೋಗವಾದಂತ ಅನೇಕ ಅಂಶಗಳನ್ನು ಕೂಡ ನಾವು ಕಲ್ತ್ಕೊಂಡ್ವಿ. ನೋಡ್ಬೇಕಾದ್ರೆ ನೋಡಿ, ನಾವು ಮತ್ತೆ ಪಾಠಕ್ಕೆ ನಾವು ಹಿಂದಿರ್ಬಿಡೋಣ. ನೋಡಿ, ನಮ್ಮ ಓಟ ಏನಾಗಿರ್ಬೇಕು ಅಂದ್ರೆ ಸ್ಥಿರ ಚಿತ್ತತೆಯಿಂದ ಇರ್ಬೇಕು, ಎಚ್ಚರಿಕೆ ಆದಂತ ಓಟ ಆಗಿರ್ಬೇಕು. ನೋಡಿ, ಒಂದ್ ವಚನ ಓದಿ, ಸುವರ್ಣ ಸಿಸ್ಟರ್ ಓದಿ, ಇಬ್ರಿಯ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಸಂತೋಷಕ್ಕೋಸ್ಕರ ಅವಮಾನವನ್ನು ಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡಿಯಲ್ಲಿ ಆಸನರೂಢನಾಗಿದ್ದಾನೆ. ನೋಡಿ, ಫಸ್ಟ್ ಏನ್ ಹೇಳ್ತಾ ಇದ್ರೆ 2 ಅಂಶಗಳನ್ನ ಹೇಳ್ತಾ ಇದ್ರೆ, ನಂಬಿಕೆ, ಮತ್ತೆ ಇನ್ನೊಂದೇನ ಅಂಶ? ಎರಡನೇ ವಚನ ಓದಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನೇಮಕವಾದ ನೋಡ್ಬೇಕಾದ್ರೆ ನೋಡಿ, ನಂಬಿಕೆ ಹೇಗಿರ್ಬೇಕು ಅಂದ್ರೆ ಅದನ್ನ ಪೂರೈಸೋದಷ್ಟು ಪೂರೈಸ್ತೀನಿ ಅನ್ನೋ ನಂಬಿಕೆ ಇರ್ಬೇಕು ನಮ್ಮಲ್ಲಿ. ಆ ತರ ಇದ್ರೇನೆ ನಾವು ಯೇಸು ಕ್ರಿಸ್ತರು ಹೇಗ್ ಓಟ ಓಡಿದ್ರು ಅದೇ ತರ ಓಟ ಓಡೋದಕ್ಕೆ ಸಾಧ್ಯ ಆಗಿರುತ್ತೆ. ನೋಡ್ಬೇಕಾದ್ರೆ ಈ ಲೋಕ ಜಯಿಸೋದು ಸುಲಭವಾದಂತ ಕ್ರಿಯೆ ಅಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಗಮನಿಸಿ, ಈ ಲೋಕದಲ್ಲಿ ಯಾವ ದಿಕ್ಕಲ್ಲಿ ಓಡ್ತಾ ಇದಾರೆ ಅಂದ್ರೆ ಅವರೇ ಒಂದು ದಿಕ್ಕಲ್ಲಿ ಓಟನ ಓಡ್ತಾ ಇದಾರೆ. ನೋಡಿ, ನಾವೆಲ್ಲ ಯಾವ ದಿಕ್ಕಲ್ಲಿ ಓಟ ಓಡ್ತಾ ಇದೀವಿ ಅಂದ್ರೆ ಅದಕ್ಕೆ ವಿರುದ್ಧವಾದಂತ ದಿಕ್ಕಲ್ಲಿ ನಾವು ಓಟ ಓಡ್ತಾ ಇದೀವಿ. ದೇವ್ರಿಗೋಸ್ಕರ ಓಟ ಓಡ್ತಾ ಇದೀವಿ, ದೇವ್ರ ಯೋಜನೆಗಳಿಗೋಸ್ಕರ ನಾವು ಓಟ ಓಡ್ತಾ ಇದೀವಿ. ಇಡೀ ಲೋಕಕ್ಕೆ ಒಂದೊಳ್ಳೆ ಆಶೀರ್ವಾದ ಬರ್ಲಿ, ಇಡೀ ಲೋಕ ಸಮಾಧಾನದಲ್ಲಿ ಸಮೃದ್ಧಿಯಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಒಂದು ನಮ್ಮ ಇಚ್ಛಾ ಭಾವಗಳನ್ನೆಲ್ಲ ಬದಗಿಟ್ಟಿ ನಾವು ಈ ಲೋಕಕ್ಕೆ ವಿರುದ್ಧವಾದಂತ ಮಾರ್ಗದಲ್ಲಿ ನಾವು ಓಡ್ತಾ ಇದೀವಿ. ಅಂದ್ರೆ ದೇವ್ರಿಗೆ ಮೆಚ್ಚುಗೆ ಆದಂತ ಮಾರ್ಗದಲ್ಲಿ ನಾವು ಓಡ್ತಾ ಇದೀವಿ. ಇದು ಸುಲಭನ ಅಂತಂದ್ರೆ ತುಂಬಾ ಕಷ್ಟ, ಹೌದಲ್ವಾ? ನೀವೆಲ್ಲ ಪ್ರಶ್ನೆ ಹಾಕೊಂಡ್ ನೋಡಿ ನಿಮ್ ಜೀವಿತದಲ್ಲಿ, ನೋಡಿ ಲೋಕಾನೇ ಒಂದ್ ಕಡೆ ಓಡ್ತಾ ಇದೆ, ನಾವುಗಳೇ ಒಂದ್ ಕಡೆ ಓಡ್ತಾ ಇದೀವ ಇಲ್ವಾ? ಹೌದು. ಈ ರೀತಿ ಇರ್ಬೇಕಾದ್ರೆ ನಾವು ನಮ್ ಮನಸ್ಸನ್ನ ನಾವು ಅಲ್ಲೋಲ ಕಲ್ಲೋಲ ಮಾಡ್ಕೊಳಕ್ ಹೋಗ್ಬಾರ್ದು. ನಮ್ಮ ದೃಷ್ಟಿ ಏನಾಗಿರ್ಬೇಕು ಅಂದ್ರೆ ಅಲ್ಟಿಮೇಟ್ ಏನಾಗಿರ್ಬೇಕು ಅಂದ್ರೆ ಫಿನಿಶಿಂಗ್ ಪಾಯಿಂಟ್. ಹೆಂಗ್ ಓಟ ಓಡ್ತೀವೋ ಆ ರೀತಿ ಓಡ್ಬೇಕು. ನಾವ್ ಈ ಓಟ ಓಡೋದ್ರಿಂದ ನಮ್ಗೆ ಏನೇನ್ ಸಿಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ನಂಬಿಕೆ ಹೆಚ್ಚಾಗತ್ತೆ, ನಮ್ ನಿರೀಕ್ಷೆ ಏನಾಗಿರುತ್ತೆ ಕುಂದೇ ಹೋಗೋದಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ ಪ್ರೀತಿ ಏನಾಗಿರುತ್ತೆ ಅಂದ್ರೆ ದಿನದಿಂದ ದಿನಕ್ಕೆ ಪ್ರೀತಿಸೋ ಮನೋಭಾವ ಹೆಚ್ಚಾಗುತ್ತೆ.
ಅದೇ ತರ ಭಕ್ತಿ ವೈರಾಗ್ಯ ಹೇಗಿರುತ್ತೆ ಅಂತಂದ್ರೆ ದೇವರಲ್ಲಿ ಮೆಚ್ಚುಗೆ ಆಗಿರುತ್ತೆ. ಈ ರೀತಿ ಇಷ್ಟೆಲ್ಲ ಅನುಭವಗಳನ್ನೆಲ್ಲಾನು ಕೂಡ ದೇವರು ನಮ್ಗೆ ಕೊಡುವಂತವರಾಗಿರ್ತಾರೆ. ಇಷ್ಟೆಲ್ಲಾನು ಕೂಡ ತಿಳ್ಕೊಳ್ಳಕ್ಕೆ ಒಂದು ಸಮುದ್ರವಾದಂತ ಒಂದು ಅವಕಾಶಗಳನ್ನ ದೇವರು ನಮ್ಗೆ ಕೊಡುವಂತವರಾಗಿರ್ತಾರೆ. ನೋಡಿ ಇದನ್ನೆಲ್ಲ ಹೇಳಿ ದೇವ್ರು ಏನ್ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಅದಕ್ಕಿಂತ ಮುಗಿಲಾಗಿ ಪೌಲ ಏನ್ ಹೇಳ್ತಾನೆ ಅಂತಂದ್ರೆ ನಾನು ಗುರಿನ ಮುಟ್ಟೆ ಮುಟ್ತೀನಿ ಅಂತ ಅನ್ಬಿಟ್ಟು ಓಟನ ಓಡಿದೀನಿ ಅಂತಂದ್ರೆ ಪೌಲಂಗ್ ಗೊತ್ತಿತ್ತು ಯಾವ ತರ ಅಂತಂದ್ರೆ ನಾನು ಓಟನ ಓಡಿ ಮುಗಿಸ್ತೀನಿ ಕಂಪ್ಲೀಟ್ ಆಗಿ ನಾನು ಸತ್ಯಕ್ಕೋಸ್ಕರ ನಿಂತ್ಕೊಂತೀನಿ ಅನ್ನೋ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಅವ್ರು ಓಟ ಓಡಿದ್ರು. ಅದೇ ತರ ಅವರು ಜಯಶಾಲಿಗಳಾದ್ರು. ನೋಡಿ ಕೊನೆ ಒಂದು ವಚನನ ಓದಿ ಸುವರ್ಣ ಸಿಸ್ಟರ್ ಓದಿ ಫಿಲಿಪಿ 3:13-14. ಸಹೋದರರೇ ನಾನಂತೂ ಇಳಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನೋಡಿ ಅಪೋಸ್ತಲ್ ಪೌಲು ಎಷ್ಟು ಜ್ಞಾನ ಇತ್ತು ಅಂತಂದ್ರೆ ನೋಡಿ ಸೋದರ ಮತ್ತು ಸೋದರರೇ, ಅವ್ರಿಗೆ ಅಷ್ಟೊಂದು ಜ್ಞಾನ ಇತ್ತು, ದೇವ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇತ್ತು, ಅಷ್ಟೊಂದು ದೇವ್ರನ್ನ ಅರ್ಧ ಕುಡ್ದಿರೋಂತ ವ್ಯಕ್ತಿ ಆಗಿದ್ರು. ಅಂತ ವ್ಯಕ್ತಿಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾನು ಏನೂ ಅಲ್ಲ, ನಾನು ಝೀರೋ, ನಾನು ನರ್ಥಿಂಗ್ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಆ ಮನೋಭಾವ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ನೋಡಿ. ಆ ಮನಸ್ಥಿತಿ, ಆ ಮನೋಭಾವ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಓಟ ಓಡೋದಕ್ಕೆ ಸಾಧ್ಯ ಆಗಿರುತ್ತೆ. ನಾವು ಸತ್ಯದಲ್ಲಿ ಬೇರೂರ್ಕೊಂಡು ಸತ್ಯಕ್ಕೋಸ್ಕರ ನಿಲ್ಲೋದಕ್ಕೆ ಸಾಧ್ಯ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ನೂತನ ಸೃಷ್ಟಿಗಳ ಬಗ್ಗೆ ನಾವು ಇದುವರೆಗೂ ನಾವು ಅಧ್ಯಯನ ಮಾಡಿದ್ವಿ. ಇದೇ ರೀತಿ ಮುಂದಿನ ವಾರನೂ ಕೂಡ ಇದೇ ಪಾಠಗಳನ್ನ ಇರುತ್ತೆ ಕಂಟಿನ್ಯೂಯೇಷನ್. ದಯವಿಟ್ಟು ನೀವೆಲ್ಲರೂ ಕೂಡ ಮುಂದಿನ ವಾರನೂ ಸೇರ್ಬೇಕಾಗಿ ಕೇಳ್ಕೊಂತೇನೆ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಇವತ್ತಿನ ನಾವು ವಾಲ್ಯೂಮ್ ಸ್ಟಡಿನ ನಾವು ಅಂತ್ಯ ಮಾಡೋಣ. ಸಹೋದರಾದಂತ ರಾಜು ಬ್ರದರ್ ಮಾಡ್ಬೇಕಾ ಕೇಳ್ಕೊಂತೇನೆ. ದಾವಣಗೆರೆ ರಾಜು ಬ್ರದರ್. ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತಂದೆಯಾದ ದೇವರೇ, ನಾವೆಲ್ಲರೂ ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವಪ್ಪ ಸ್ವಾಮಿ. ಹೌದು ಸ್ವಾಮಿ, ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸಿದೆಯಾ ಸ್ವಾಮಿ. ಹೌದು ತಂದೆಯಾದ ದೇವರೇ, ನಿಮ್ಮ ವಾಕ್ಯವು ಸ್ವಾಮಿ ನಮಗೆ ಮಾರ್ಗದರ್ಶನದಲ್ಲಿ ಜೀವಿತದಲ್ಲಿ ಬೆಳಕನ್ನು ನೀಡಲಿ ಸ್ವಾಮಿ. ಹೌದು, ಆ ವಾಕ್ಯಗಳನ್ನ ನಾವು ನಮ್ಮ ಹೃದಯದ ಅಲಿಗೆ ಮೇಲೆ ಬರೆದಿಟ್ಕೊಂಡು ಸ್ವಾಮಿ ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣನು ಸ್ವಾಮಿ ಒಳ್ಳೇದು ಕೆಟ್ಟದ್ದು ನಮ್ಗೆ ತಿಳಿದಿದೆ ಸ್ವಾಮಿ. ಒಳ್ಳೇದನ್ನೇ ಆಯ್ಕೆ ಮಾಡುತ್ತಾ ನಡೆಯುತ್ತಾ ನಮ್ಮನ್ನ ಬೆಳೆಸಲಿಕ್ಕೆ ನಿಮ್ಮ ವಾಕ್ಯಗಳು ಯಾವಾಗಲೂ ನಮಗೆ ದಾರಿದೀಪವಾಗಿರಲಿ ಸ್ವಾಮಿ ತಂದೆ. ಅದೇ ರೀತಿಯಾಗಿ ಸ್ವಾಮಿ ಈ ಮೀಟಿಂಗ್ ಅನ್ನ ಯಾವ ಅಡೆತಡೆ ಇಲ್ಲದೆ ನಡೆಸಿಕೊಟ್ಟಿದ್ದಕ್ಕಾಗಿ ನಾವು ವಂದನೆಯನ್ನ ಸಲ್ಲಿಸುತ್ತೇವಪ್ಪ ತಂದೆ. ತಂದೆ ಅದೇ ರೀತಿ ಈ ಮೀಟಿಂಗ್ಗೆ ಬರಬೇಕಾಗಿರುವಂತ ಅನೇಕ ಸಹೋದರ ಸಹೋದರನ ಸ್ವಾಮಿ ಬರಗೊಡಿಸಿದ್ಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಇನ್ನು ಬರಬೇಕಾಗಿರುವಂತ ಸ್ವಾಮಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬರುವಂತೆ ಅವರಿಗೆ ಸಹಾಯ ಮಾಡೆಂದು ಕೇಳಿಕೊಳ್ಳುತ್ತೇವಪ್ಪ ತಂದೆಯಾದ ದೇವರೇ. ಅದೇ ರೀತಿಯಾಗಿ ಸ್ವಾಮಿ ಎಲ್ಲ ಈ ಕೇಳುವಂತ ನಮ್ಮೆಲ್ಲರನ್ನ ಆಶೀರ್ವದಿಸಪ್ಪ ತಂದೆಯಾದ ದೇವರೇ, ಅವರ ಕುಟುಂಬಗಳನ್ನ ಆಶೀರ್ವದಿಸೆಂದು ಕೇಳಿಕೊಳ್ಳುತ್ತೇನಪ್ಪ. ಅದೇ ರೀತಿ ರಾಜು ಬ್ರದರ್ಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುನ್ನಡೆಸೆಂದು ಕೇಳಿಕೊಳ್ಳ